ವೈದ್ಯಾಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ उड़पी अर्पिसुव वैद्य लोक कार्यक्रम के तमगेल्लरिगू कूड प्रीतिया स्वागत इंदिन संचिकेयल्ली नावु निमगे हृदयाघात के संबंधपट्टंते इरुव केलवोंदु तप्पु ग्रहिकेगळु इर्तदे सो अदु यावुदु अन्नोदर कुरितु इवत्तिन कार्यक्रमदल्ली नावु निमगे माहितियन्न नीडुत्ता होग्तेवे सो इदर कुरितु मातनाडलिक्के इवत्तिन कार्यक्रमदल्ली नम्म जोते इद्दारे आदर्श आस्पत्रेय तज्ञरागिरुवंत डाक्टर श्रीकांत कृष्ण अवरु मोदलनागि डाक्टरन इवत्तिन कार्यक्रमक्के स्वागतिसुत्ता इद्देने डाक्टर तमगे कार्यक्रमक्के स्वागत नमस्कार ಹಾಗೆ ವೀಕ್ಷಕರೇ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು ಡಾಕ್ಟರ್ ನಿಮಗೆ ಉತ್ತರವನ್ನ ಕೊಡ್ತಾರೆ ಡಾಕ್ಟರ್ ಇವತ್ತು ನಾವು ಮುಖ್ಯವಾಗಿ ಹೃದಯಾಘಾತ ಮತ್ತೆ ಅದಕ್ಕೆ ಇರುವಂತ ಚಿಕಿತ್ಸೆಯ ಬಗ್ಗೆ ಕೆಲವರಿಗೆ ಕೆಲವೊಂದು ತಪ್ಪು ಗ್ರಹಿಕೆಗಳು ಇರ್ತದೆ ಸೋ ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಡಾಕ್ಟರ್ ಯಾಕಾಗಿ ಇವತ್ತು ನಾವು ಈ ವಿಷಯದ ಕುರಿತು ಮಾತಾಡ್ತಾ ಇದ್ದೇವೆ ಅಂತ ನಾನು ಕಳೆದ 10 ವರ್ಷಗಳಿಂದ ಆದರ್ಶ ಆಸ್ಪತ್ರೆಯಲ್ಲಿ ಹೃದಯರೋಗಕ್ಕೆ ಸಂಬಂಧಪಟ್ಟಂತ ರೋಗಿಗಳನ್ನು ದಿನನಿತ್ಯ ನೋಡ್ತಾ ಇದ್ದೇನೆ ಮತ್ತು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೇವೆ ಅದನ್ನ ಕಳೆದ 10 ವರ್ಷಗಳಿಂದ 10 ವರ್ಷಕ್ಕೂ ಜಾಸ್ತಿ ವರ್ಷಗಳಿಂದ ನಾನು ಇದನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ ನಮಗೆ ಗೊತ್ತಿರುವಂತೆ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಬೊಜ್ಜುತನ ಇತ್ಯಾದಿ ಕಾಯಿಲೆಗಳು ನಮ್ಮ ಭಾರತ ದೇಶದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ ಮತ್ತೆ ಅದಕ್ಕೆ ಅನುಗುಣವಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಹೇಳೋದರ ಸಂಖ್ಯೆ ಸಹ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ನಾವು ಮೊದಲು 60 70 ಪ್ರಾಯದಲ್ಲಿ ಏನು ಹಾರ್ಟ್ ಅಟ್ಯಾಕ್ ಅಂತ ನೋಡ್ತಾ ಇದ್ದೇವೆ ಇವತ್ತು ನಮಗೆ ಸಾಧಾರಣವಾಗಿ 20 30 ಪ್ರಾಯದಲ್ಲಿ ಯುವ ರೋಗಿಗಳು ಸಹ ಹೃದಯಾಘಾತದಿಂದ ಸಾವನ್ನಪ್ಪತಾ ಇದ್ದಾರೆ ಸೋ ಈ ತರದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸರ್ತಿ ನಾವು ಆಸ್ಪತ್ರೆಗೆ ಹೃದಯಾಘಾತ ಸಂಬಂಧಿಸಿ ಹೃದಯಾಘಾತ ಆಗಿ ಬಂದಿರತಕ್ಕಂತ ಒಂದು ರೋಗಿಯ ಚಿಕಿತ್ಸೆ ಮಾಡುವಾಗಾಗಲಿ ಚಿಕಿತ್ಸೆ ಮಾಡಿ ಮುಗಿಸಿದ ನಂತರ ಆತ ಮನೆಗೆ ಹೋಗುವಾಗಾಗಲಿ ಅವರ ಸಂಬಂಧಿಕರು ಕೇಳುವ ಕೆಲವು ಪ್ರಶ್ನೆಗಳನ್ನು ಕೇಳುವಾಗ ಮತ್ತೆ ಈ ಸೋಶಿಯಲ್ ಮೀಡಿಯಾ ಅಂತ ಏನು ಹೇಳ್ತೇವೆ ವಾಟ್ಸ್ಆಪ್ ಯೂಟ್ಯೂಬ್ ಅಥವಾ ಫೇಸ್‌ಬುಕ್ ಇತ್ಯಾದಿಗಳಲ್ಲಿ ಕೆಲವೊಂದು ಮೆಸೇಜ್‌ಗಳು ಫಾರ್ವರ್ಡ್ ಆಗ್ತಾ ಆಗ್ತಾ ನಮ್ಮನ್ನು ಸಹ ತಲುಪುತ್ತವೆ ಅದನ್ನೆಲ್ಲ ನೋಡುವಾಗ ನಮಗೆ ಹೃದಯಾಘಾತ ಅಂತ ಹೇಳುವ ಕಾಯಿಲೆ ಬಗ್ಗೆ ಎಷ್ಟೊಂದು ತಪ್ಪು ಕಲ್ಪನೆಗಳಿದ್ದಾವೆ ಅಂತ ಹೇಳಿ ನಮ್ಮ ಅರಿವಿಗೆ ಬಂತು ಅದಕ್ಕೋಸ್ಕರ ನಾವು ದಿನನಿತ್ಯ ಇದನ್ನ ಚಿಕಿತ್ಸೆ ಕೊಡ್ತಾ ಇರುವ ರೋಗಿಗಳಿಗೆ ವಿವರಿಸಿ ಹೇಳ್ತಾ ಇದ್ದೇವೆ ಆದರೆ ಒಂದು ಟಿವಿ ಪ್ರೋಗ್ರಾಮ್ ನಲ್ಲಿ ಜನಸಾಮಾನ್ಯರಿಗೆ ಈ ತರ ಕೆಲವು ತಪ್ಪು ಕಲ್ಪನೆಗಳು ಯಾವ ಯಾವ ತರ ಇರ್ತಾವೆ ಅಂತ ಹೇಳಿ ತಿಳಿಸಲಿಕ್ಕೆ ಸಾಧ್ಯ ಆದರೆ ಜನಸಾಮಾನ್ಯರಿಗೆ ಇದರಿಂದ ಪ್ರಯೋಜನ ಆಗಬಹುದು ಅಂತ ಹೇಳುವ ಗ್ರಹಿಕೆಯಿಂದ ನಾವು ಈ ತರ ಒಂದು ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ ಖಂಡಿತವಾಗಿ ಸರ್ ನಿಮ್ಮ ವೈದ್ಯಕೀಯ ಅರ್ವತಿಯಲ್ಲಿ ನೀವು ಕಂಡಂತ ಅನುಭವದ ಬಗ್ಗೆ ಮತ್ತೆ ಇವತ್ತು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಓಕೆ ಅದಕ್ಕಿಂತ ಮುಂಚೆ ಡಾಕ್ಟರ್ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಮಾತನಾಡ್ತಾ ಇರುವಾಗ ಮೊದಲಾಗಿದ್ರೆ 60 70 ವರ್ಷದ ನಂತರ ಹೃದಯಾಘಾತ ಬರ್ತಾ ಇತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಉಂಟು ಬಟ್ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯುವ ಜನಾಂಗಕ್ಕೆ ಜಾಸ್ತಿಯಾಗಿ ಅಟ್ಯಾಕ್ ಆಗ್ತಾ ಉಂಟು ಸೊ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಒಂದು ಕೇಳ್ಬೋದಾ ಸಾಧಾರಣವಾಗಿ ಮೊದಲನೇ ಬಾರಿಗೆ ಹೇಳೋದಂತ ಹೇಳಿದ್ರೆ ಅದೇ ಈ ಹೃದಯಾಘಾತ ಸಂಬಂಧಿಸಕ್ಕೆ ಅಂದರೆ ಹೃದಯಾಘಾತ ಆಗಲಿಕ್ಕೆ ಮುಖ್ಯವಾದ ಅತಿ ಮುಖ್ಯವಾದ ಕಾರಣಗಳು ಅಂತ ಹೇಳಿದರೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಬೊಜ್ಜುತನ ಮತ್ತು ಸ್ಮೋಕಿಂಗ್ ತಂಬಾಕು ಸೇವನೆ ಇತ್ಯಾದಿಗಳು ಸೊ ಇದಲ್ಲದೆ ಬಹಳಷ್ಟು ಬಾರಿ ಯಾವುದೇ ಕಾರಣಗಳಿಲ್ಲದೆ ಚಿಕ್ಕ ಪ್ರಾಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ನೋಡ್ತೇವೆ ಸೊ ಆ ಥರ ಒಂದು ಅಪರೂಪದ ಸನ್ನಿವೇಶಗಳಲ್ಲಿ ಬಹುಶಃ ಅನುವಂಶೀಯತೆ ಈ ಥರ ಹೆರಿಡಿಟರಿ ಕೆಲವು ಫ್ಯಾಕ್ಟರ್ಸ್ ಕೆಲವೊಂದು ಬಾರಿ ನಮಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ ಎಲ್ಲ ಬ್ಲಡ್ ಟೆಸ್ಟ್ನಲ್ಲಿಯೂ ಏನೂ ಮಾಡಿದ್ರೂ ಸಿಗೋದಿಲ್ಲ ಆ ಥರ ಸನ್ನಿವೇಶಗಳು ಬಹಳ ಅಪರೂಪ ಆದರೆ ಮುಖ್ಯವಾಗಿ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಮತ್ತು ತಂಬಾಕು ಮತ್ತು ಈಗಿತ್ತಲಾಗೆ ಏನು ನೋಡ್ತಾ ಇದ್ದೇವೆ ಅಂತಂದರೆ ಹೆಚ್ಚಿನ ಜಾಬ್ಗಳು ಅಥವಾ ನಮ್ಮ ವೃತ್ತಿ ಏನಿದೆ ಅದು ಆದಷ್ಟು ಡೆಸ್ಕ್ ಜಾಬ್ ಥರ ಇರ್ತದೆ ಅಂತ ಹೇಳಿದರೆ ಅದರಲ್ಲಿ ವ್ಯಾಯಾಮ ಇರೋದಿಲ್ಲ ಹೆಚ್ಚಿನ ಜನ ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡುವಂಥ ಜಾಬ್ನಲ್ಲಿರ್ತಾರೆ ಆದ ಕಾರಣದಿಂದ ಈ ಥರ ಎಲ್ಲ ಕಾರಣಗಳಿಂದ ನಮಗೆ ಮೊದಲೇ ನಾವು ಭಾರತೀಯರು ಅಥವಾ ಸೌತ್ ಈಸ್ಟ್ ಏಷ್ಯನ್ಸ್ ಅಂತ ಏನು ಹೇಳ್ತೇವೆ ನಮಗೆ ಬಿ ಪಿ ಶುಗರ್ ಇದೆರಡೂ ಚಿಕ್ಕ ಪ್ರಾಯದಲ್ಲೇ ಬರುವಂತಹ ಸಾಧ್ಯತೆಯೇ ನಮ್ಮ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ನಿಂದ ಅದು ಬಹಳಷ್ಟು ಜಾಸ್ತಿ ಸೊ ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆಗಳು ಸಹ ಬಹಳಷ್ಟು ಜಾಸ್ತಿ ಆಗ್ತಿದ್ದಾವೆ
ಬಹುಶಃ ಇದೆಲ್ಲ ಕಾರಣಗಳಿಂದ ನಮಗೆ ಚಿಕ್ಕ ಪ್ರಾಯದಲ್ಲಿ ಹಾರ್ಟ್ ಅಟ್ಯಾಕ್ ನೋಡಲಿಕ್ಕೆ ಸಿಗ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಹೃದಯಾಘಾತದ ಲಕ್ಷಣಗಳ ಬಗ್ಗೆ ಇರುವಂತಹ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಈಗ ನಾವು ಮಾತಾಡ್ತಾ ಹೋಗೋಣ. ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಎಲ್ಲರೂ ಹೇಳ್ತಾರೆ ಎದೆನೋವು ಬಲಭಾಗದಲ್ಲಿದ್ದರೆ ಅಥವಾ ಕುತ್ತಿಗೆಯಲ್ಲಿದ್ದರೆ ಅಥವಾ ಬೆನ್ನಿನಲ್ಲಿದ್ದರೆ ಅದು ಹೃದಯಾಘಾತದ ಲಕ್ಷಣ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಸೊ ಇದು ನಿಜನಾ ಸತ್ಯನಾ ಡಾಕ್ಟರ್? ಅದೇ, ಬಹಳಷ್ಟು ಬಾರಿ ನಾವು ಪೇಷಂಟ್ ಎದೆನೋವಿಗೋಸ್ಕರ ಟೆಸ್ಟಿಗೆ ಆಸ್ಪತ್ರೆಗೆ ಬರುವಾಗ ಹೇಳ್ತಾರೆ, ಡಾಕ್ಟ್ರೇ ಅದು ಹಾರ್ಟ್ ಇದ್ದಲ್ಲ, ನನಗೆ ಎಡಭಾಗದಲ್ಲಿ ನೋವಿಲ್ಲ, ಆದರೆ ನೋವು ಬಲಭಾಗದಲ್ಲಿ ಬಂತು ಅಥವಾ ರಾತ್ರಿ ಬೆನ್ನಲ್ಲಿ ಬಂತು ಕುತ್ತಿಗೆಯಲ್ಲಿ ಬಂತು ಅಂತ ಹೇಳ್ತಾರೆ. ಬೆಳಿಗ್ಗೆ ಬಂದು ಪೇಷಂಟ್ ಬಂದು ಹೇಳುವಾಗ ನಾವು ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಕಂಪ್ಲೀಟ್ ಆಗಿರ್ತದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸಾಧಾರಣ ಜನಸಾಮಾನ್ಯ ಗ್ರಹಿಕೆ ಹೇಗಿದೆ ಅಂತ ಹೇಳಿದ್ರೆ, ಹೃದಯ ಎಡಭಾಗದಲ್ಲಿ ಇರ್ತದೆ ಎದೆಯಲ್ಲಿ. ಆದ ಕಾರಣ ಬಹುಶಃ ನೋವು ಸಹ ಎಡಭಾಗದಲ್ಲಿ ಬಂದರೆ ಮಾತ್ರ ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಗ್ರಹಿಸ್ತಾರೆ. ಆದರೆ ನಮ್ಮ ವೈದ್ಯಕೀಯ ವಿಜ್ಞಾನದ ಪ್ರಕಾರ ನಾವು ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಹೃದಯಾಘಾತ ಅಂತ ಹೇಳಿದ್ರೆ ಅದು ನೋವು ಸರ್ವೇ ಸಾಧಾರಣವಾಗಿ ನಾವು ನೋಡಲಿಕ್ಕೆ ಸಿಗುವಂಥದ್ದು ಮಧ್ಯಭಾಗದಲ್ಲಿ ಬರುವಂಥದ್ದು, ಮತ್ತು ಎದೆಯ ಎರಡೂ ಭಾಗಗಳಲ್ಲಿ ಬರ್ಬೋದು, ಅದು ಎಡಭಾಗದಲ್ಲಿ ಇರಬೇಕಂತ ಏನಿಲ್ಲ. ಆಮೇಲೆ ಎರಡು ಭುಜಗಳಲ್ಲಿ ಅಥವಾ ನಮ್ಮ ತೋಳುಗಳಲ್ಲಿ ಅಥವಾ ಕುತ್ತಿಗೆಯಲ್ಲಿ ದವಡೆಯಲ್ಲಿ ಅಥವಾ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಈ ಥರ ಅಥವಾ ಹೊಟ್ಟೆಯ ಮೇಲ್ಭಾಗ ಈ ಥರ ಭಾಳಷ್ಟು ಜಾಗದಲ್ಲಿ ಬರುವಂಥ ನೋವುಗಳು ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಇರ್ಬೋದು. ಆದ ಕಾರಣ ಈ ಎದೆಯ ಎಡಭಾಗದಲ್ಲಿ ಬರುವ ನೋವು ಮಾತ್ರ ಹಾರ್ಟ್ ಅಟ್ಯಾಕ್ ನೋವು, ಬಾಕಿ ನೋವುಗಳು ಯಾವುದು ಹಾರ್ಟ್ ಅಟ್ಯಾಕ್ ನೋವು ಅಲ್ಲ ಅಂತ ಹೇಳೋದು ಒಂದು ತಪ್ಪು ಗ್ರಹಿಕೆ. ಇದು ಒಂದು ತಪ್ಪು ಗ್ರಹಿಕೆ ಅಂತ ಹೇಳ್ತಾ ಇದ್ರೆ ಡಾಕ್ಟರ್, ಅದೇ ರೀತಿ ಇನ್ನು ಬೆವರು ಅಥವಾ ಏನು ಉಸಿರಾಟದ ತೊಂದರೆ ಇಲ್ಲದೇ ಇದ್ದಲ್ಲಿ ಅದು ಹೃದಯಾಘಾತವೇ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ, ಇದಕ್ಕೆ ಹೇಳಬೇಕು. ಹೃದಯಾಘಾತದ ತೀವ್ರತೆ ಒಬ್ಬೊಬ್ಬ ಪೇಷಂಟಿಗೆ ಒಂದೊಂದು ಥರ ಇರ್ತದೆ. ಕೆಲವರಿಗೆ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೇವೆ ಅಂದರೆ, ಮೇಜರ್ ಹಾರ್ಟ್ ಅಟ್ಯಾಕ್ ಅಂದರೆ ಜೀವಕ್ಕೆ ಅಪಾಯ ಬರುವಂಥ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯದ ದೊಡ್ಡ ರಕ್ತನಾಳ ಬ್ಲಾಕ್ ಆಗಿ ಹೃದಯಕ್ಕೆ ತುಂಬ ಡ್ಯಾಮೇಜ್ ಆಗ್ತದೆ, ಆ ಥರದ ಸನ್ನಿವೇಶಗಳಲ್ಲಿ ಮಾತ್ರ ನಾವು ಸರ್ವೇ ಸಾಧಾರಣವಾಗಿ ಉಸಿರಾಡಲಿಕ್ಕೆ ಕಷ್ಟ ಅಥವಾ ತಲೆ ತಿರುಗೋದು, ಕಣ್ಣು ಕತ್ತಲೆ ಬಂದು ಬೀಳೋದು, ಈ ಸಿನಿಮಾದಲ್ಲಿ ಏನೇನು ನೋಡ್ತೇವೆ ನಾವು, ಸಡನ್ನಾಗಿ ಹಠಾತ್ತನೇ ಕುಸಿದು ಬಿದ್ದು ಸತ್ತೋಗುವಂಥದ್ದು ಅಥವಾ ಜೋರು ಸಿಕ್ಕಾಪಟ್ಟೆ ಬೆವರುವಂಥದ್ದು, ಅದು ಎಲ್ಲ ಹಾರ್ಟ್ ಅಟ್ಯಾಕ್ನಲ್ಲಿ ಇರಬೇಕಂತಿಲ್ಲ. ಕೆಲವೊಂದು ಸರ್ತಿ ಸಣ್ಣ ಪ್ರಮಾಣದಲ್ಲಿ ಎದೆನೋವು ಬಂದು ಒಂದು ಎರಡು ಮೂರು ತಾಸು ಇದ್ದು ಹೋಗ್ಬೋದು. ಸೊ ಆದ ಕಾರಣ ಉಸಿರಾಟಕ್ಕಷ್ಟ ಎದೆನೋ ಅಥವಾ ಬೆವರಿದ್ರೆ ಮಾತ್ರ ನಾನು ಮಧ್ಯರಾತ್ರಿ ಡಾಕ್ಟರ್ ಹತ್ರ ಹೋಗ್ತೇನೆ, ಇಲ್ಲದೆ ಹೋದರೆ ಬೆಳಗಿನವರೆಗೆ ವೇಟ್ ಮಾಡ್ತೇನೆ, ಇದು ತಪ್ಪು. ಓಕೆ ಡಾಕ್ಟರ್, ಅದೇ ರೀತಿ ಹೃದಯಾಘಾತ ಅಂತ ಹೇಳಿದ್ರೆ ಎದೆನೋವು ಬಂದೇ ಬರ್ತದ, ಕೆಲವರು ಹೇಳ್ತಾರೆ ನನಗೆ ಎದೆನೋವೇ ಇಲ್ಲ, ಹೇಗೆ ಹೃದಯಾಘಾತ ಆಯಿತು ಡಾಕ್ಟರ್, ನಿಮ್ಮ ಹತ್ರನೇ ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ಹೇಳಬೇಕು ಡಾಕ್ಟರ್, ನೋವಿನ ಒಂದು ಸೆನ್ಸೇಷನ್ ಏನಿರ್ತದೆ, ನಮ್ಮ ನೋವನ್ನು ಸಹಿಸುವಂಥ ಶಕ್ತಿ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಥರ ಇರ್ತದೆ. ಎಲ್ಲರಿಗೂ ಒಂದೇ ಥರದ ನೋವಿನ ಇದು ಏನು ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ನೋವು ಸಹಿಸುವ ಶಕ್ತಿ ಜಾಸ್ತಿ ಇರ್ತದೆ, ಅವರು ಸ್ವಲ್ಪ ಸಾಧಾರಣ ಮಟ್ಟಿಗೆ ನೋವಾದರೂ ತಡ್ಕೊಳ್ತಾರೆ. ಕೆಲವರಿಗೆ ಸಣ್ಣ ನೋವಾದರೂ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನೋವಿನ ತೀವ್ರತೆ ಅಂತ ಹೇಳೋದು ಹಾರ್ಟ್ ಅಟ್ಯಾಕ್, ಮೇಜರ್ ಹಾರ್ಟ್ ಅಟ್ಯಾಕ್ ಅಥವಾ ಮೈನರ್ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ತೀರ್ಮಾನ ಮಾಡೋದಿಲ್ಲ. ಮತ್ತು ಸಾಧಾರಣವಾಗಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಪ್ರಾಯ ಆಗಿರುವಂಥವ್ರು, ವೃದ್ಧರು, ಡಯಾಬಿಟಿಸ್ ಇರುವತಕ್ಕಂಥ ರೋಗಿಗಳು ಅಥವಾ ಕಿಡ್ನಿ ಪ್ರಾಬ್ಲಮ್ ಇರುವಂಥವರು, ಮುಖ್ಯವಾಗಿ ನಾವು ಹೇಳುವಂಥದ್ದು ಅಂತ ಹೇಳಿದರೆ, ಪ್ರಾಯ ಜಾಸ್ತಿ ಆಗ್ತಾ ಆಗ್ತಾ ನೋವಿನ ಸೆನ್ಸೇಷನ್ ಅಂತ ಹೇಳೋದು ಅಥವಾ ನೋವಿನ ಗ್ರಹಿಕೆ ಅಥವಾ ನೋವಿನ ಇದೊಂದು ಸೆನ್ಸೇಷನ್ ಏನಿರ್ತದೆ ಕಮ್ಮಿ ಆಗ್ತಾ ಬರ್ತದೆ. ಕೆಲವೊಂದು ಸರ್ತಿ ನಾವು ಪೇಷಂಟ್ ಬೇರೇನೋ ಕಾರಣಕ್ಕೆ ಆಸ್ಪತ್ರೆಗೆ ಬಂದಿರುವಾಗ ಟೆಸ್ಟ್ ಮಾಡುವಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಕಂಪ್ಲೀಟ್ ಆಗಿ ಹಾರ್ಟಿಗೆ ಡ್ಯಾಮೇಜ್ ಆಗಿರೋದನ್ನು ಕಾಣ್ತೇವೆ. ಆದರೆ ನಾವು ಅವ್ರ ಹತ್ರ ಮೊದಲು ಯಾವಾಗಾದರೂ ಈ ಥರ ಎದೆನೋವು ಬಂದಿತ್ತು ಅಂತ ಕೇಳಿದ್ರೆ ಹೆಚ್ಚಿನ ಜನ ಹೇಳ್ತಾರೆ ನಮ್ಗೆ ಎದೆನೋವೇ ಬಂದಿಲ್ಲ, ನಮ್ಗೆ ಹಾರ್ಟ್ ಅಟ್ಯಾಕ್ ಹೇಗಾಗಕ್ಕೆ ಸಾಧ್ಯ ಅಂತ. ಹಾಗಾಗಿ ಎದೆನೋವು ಇಲ್ಲದೆ ಸೈಲೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು ಖಂಡಿತವಾಗಿ ಸಾಧ್ಯವೇ. ಖಂಡಿತವಾಗಿ ಸಾಧ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ. ಓಕೆ ಡಾಕ್ಟರ್, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ. ಈಗ ಹೆಚ್ಚಿನ ಜನರಿಗೆ ಯಾವುದು ಹೃದಯಾಘಾತದ ಎದೆನೋವು, ಯಾವುದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ಏನು ಅಂದ್ರೆ ಎದೆಯ ಮಧ್ಯಭಾಗದಲ್ಲಿ ಒಂದು ನೋವು ಕಾಣಿಸ್ಕೊಂಡ್ರೆ ಇದು ಗ್ಯಾಸ್ಟ್ರಿಕ್ ಇರ್ಬಹುದು, ನಾನು ಕೆಲವೊಂದು ಫುಡ್ ತಗೊಂಡಿದ್ದೇನೆ ಸೊ ಆ ಫುಡ್ ಇಂದ ಬಂದಿರಬಹುದು, ಇಲ್ಲ ಅಂತ ಹೇಳಿದ್ರೆ ಈಗ ಏನು ಬದಲಾದ ಜೀವನ ಶೈಲಿಯಿಂದ ಇರಬಹುದು ಅಂತ ಸುಮ್ಮನೆ ಆಗಿ ಬಿಡ್ತಾರೆ. ಡಾಕ್ಟರ್, ಇದಕ್ಕೆ ನೀವು ಹೇಳಬೇಕು, ಇದು ನಿಜವಾಗ್ಲೂ ಎದೆಯ ಮಧ್ಯಭಾಗದಲ್ಲಿ ನೋವಿದ್ರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್? ನನಗೆ ಬಹಳಷ್ಟು ಬಾರಿ ಪೇಷಂಟು ಈ ವರ್ಡನ್ನು, ಈ ಒಂದು ಶಬ್ದವನ್ನು ಎಷ್ಟೊಂದು ಸಾಮಾನ್ಯವಾಗಿ ಬಳಸ್ತಾರೆ ಅಂತ ಹೇಳಿದರೆ, ನನಗೆ ಗ್ಯಾಸ್ಟ್ರಿಕ್ ಇದೆ, ನನಗೆ ಭಾಳಷ್ಟು ವರ್ಷದಿಂದ ಗ್ಯಾಸ್ಟ್ರಿಕ್ ಇದೆ, ಮೊನ್ನೆ ರಾತ್ರಿ ಗ್ಯಾಸ್ಟ್ರಿಕ್ ಆಯಿತು, ಎದೆನೋವು ಆಯಿತು ಅಂತ ಎದೆನೋವಿಗೆ ಬದಲಾಗಿ ಅವರು ಗ್ಯಾಸ್ಟ್ರಿಕ್ ಅಂತ ಹೇಳುವ ಶಬ್ದವನ್ನು ಉಪಯೋಗಿಸ್ತಾರೆ. ಸೊ ಜನರಿಗೆ ಈ ಗ್ಯಾಸ್ಟ್ರಿಕ್ ಅಂತ ಹೇಳುವ ಶಬ್ದದ ಬಗ್ಗೆ ಭಾಳಷ್ಟು ಅರಿವಿದೆ. ಆದರೆ ಎದೆನೋವನ್ನು ಗ್ಯಾಸ್ಟ್ರಿಕ್ ಅಂತೇಳಿ ಸಾಧಾರಣವಾಗಿ ಎಲ್ಲರೂ ಪರಿಜ್ಞಾನ ಏನು ಅಂತ ಹೇಳಿದರೆ, ಎದೆನೋವು ಬಂದ ತಕ್ಷಣ ಫಸ್ಟ್ ಡಯಾಗ್ನೋಸಿಸ್ ಗ್ಯಾಸ್ಟ್ರಿಕ್ ಅಂತೇಳಿ.
ಅಂತೇಳಿದರೆ ಅವ್ರು ಏನು ಮಾಡ್ತಾರೆ, ರಾತ್ರಿ ಗ್ಯಾಸ್ಟ್ರಿಕ್ ಅವ್ರ ಹತ್ರ ಇರೋ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಲ್ಲಿ ನುಂಗ್ತಾರೆ, ಅಥವಾ ಯಾವುದಾದ್ರೂ ಸಣ್ಣ ಕ್ಲಿನಿಕ್ಕಿಗೆ ಹೋಗಿ ಏನು ಮಾಡ್ತಾರೆ, ಡಾಕ್ಟರ್ ನನಗೆ ಜೋರು ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಟ್ಯಾಬ್ಲೆಟ್ ಕೊಡಿ ಅಂತೇಳಿ ಅಲ್ಲಿರುವ ವೈದ್ಯರನ್ನೇ ಮಿಸ್ಲೀಡ್ ಮಾಡ್ತಾರೆ. ಕೆಲವೊಂದು ಸರ್ತಿ ಕೆಲವೊಂದು ಸಣ್ಣ ಸಣ್ಣ ಕ್ಲಿನಿಕ್ಗಳಲ್ಲಿ ಇ ಸಿ ಜಿ ಫೆಸಿಲಿಟಿ ಇರೋದಿಲ್ಲ, ಸೊ ಅಂಥವ್ರು ಮಾತು ಕೇಳಿಕೊಂಡು ವೈದ್ಯರು ಕೆಲವೊಂದು ಸರ್ತಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಆದರೆ ಇವರೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಕಮ್ಮಿನೇ ಆಗದೋದ ನಂತರ ಮರುದಿವಸ ಎದ್ಕೊಂಡು ಡಾಕ್ಟರ್ ಹತ್ರ ಬರ್ತಾರೆ, ಅಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಕಂಪ್ಲೀಟ್ ಆಗಿರುತ್ತದೆ, ಇಲ್ಲಿ ಏನು ಡ್ಯಾಮೇಜ್ ಆಗಬೇಕೋ ಆಗಿಬಿಟ್ಟಿರ್ತದೆ. ಸೊ ಈ ಎದೆ ಮಧ್ಯದಲ್ಲಿ ನೋವು ಬರೋದು ಗ್ಯಾಸ್ಟ್ರಿಕ್ ಅಂತ ಹೇಳೋದು ಒಂದು ಎಲ್ಲ ನೋವುಗಳು ಗ್ಯಾಸ್ಟ್ರಿಕ್ ಅಂತ ಹೇಳೋದು ತಪ್ಪು ಕಲ್ಪನೆ. ಬಹುಶಃ ಅದು ಗ್ಯಾಸ್ಟ್ರಿಕ್ ಇದ್ದಿರಲೂಬಹುದು, ಆದರೆ ಜೋರಾಗಿ ನೋವು ಬರ್ತಾ ಇರುವಾಗ, ತಡ್ಕೊಳ್ಳಿಕ್ಕೆ ಆಗದಷ್ಟು ನೋವು ಬರ್ತಾ ಇರುವಾಗ, ಅಥವಾ ಹೃದಯಾಘಾತದ ಬೇರೆ ಲಕ್ಷಣಗಳು ಬೆವರೋದು ಈ ಥರ ಏನಾದರೂ ಭಾಳಷ್ಟು ಸಂಕಟ ಆಗ್ತಾ ಇದೆ ಈ ಥರದ ಪರಿಸ್ಥಿತಿಯಲ್ಲಿ, ಅದು ಗ್ಯಾಸ್ಟ್ರಿಕ್ ಅಂತ ನಿಮ್ಗೆ ನೀವೇ ತೀರ್ಮಾನ ಮಾಡಿಕೊಂಡು ಮೆಡಿಸಿನ್ ತಗೊಳ್ಳೋ ಬದಲು ಅಟ್ಲೀಸ್ಟ್ ಹತ್ತಿರ ಡಾಕ್ಟರ್ ಹತ್ರ ಹೋಗಿ ಒಂದು ಇ ಸಿ ಜಿ ತೆಗೆಸ್ಲಿಕ್ಕೆ ನೋಡಿದ್ರೆ ಅಟ್ಲೀಸ್ಟ್ ಮೇಜರ್ ಒಂದು ಜೀವಕ್ಕೆ ಅಪಾಯ ಬರುವಂತಹ ಒಂದು ಮೇಜರ್ ಹಾರ್ಟ್ ಅಟ್ಯಾಕ್ ಇದ್ರೆ ಅದು ಕೂಡಲೇ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಹೌದು, ಎದೆನೋವು ಬಂದಾಕ್ಷಣ ಅವರು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಟ್ಯಾಬ್ಲೆಟ್ ಅನ್ನ ತಗೊಳ್ತಾರೆ, ಅದು ಗುಣ ಆಗ್ಲಿಲ್ವಾ ಒಂದ್ ವೇಟ್ ಮಾಡ್ತಾರೆ, ಒಂದಿನ ಎರಡು ದಿನ ನೋಡ್ತಾರೆ ಗುಣ ಆಗ್ಲಿಲ್ಲ ಅಂತ ನೆಕ್ಸ್ಟ್ ಡೇ ಆಸ್ಪತ್ರೆಗೆ ಹೋಗ್ತಾರೆ. ಅವಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಮಯ ಕೂಡ ಮಿತಿ ಮೀರಿ ಇರ್ತದೆ. ಅಂದ್ರೆ ನಾವು ಹಾರ್ಟ್ ಅಟ್ಯಾಕ್ ನಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಟೈಮ್ ಇಸ್ ಗೋಲ್ಡ್ ಆರ್ ಟೈಮ್ ಇಸ್ ಮಸಲ್ ಅಂತ ಹೇಳಿದ್ರೆ, ಹೃದಯದ ರಕ್ತನಾಳ ಒಂದ್ಸರ್ತಿ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳುವ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಆ ಹೃದಯದ ಸ್ನಾಯುಗಳಿಗೆ ರಕ್ತ ಚಲನೆ ನಿಂತು ಕೂಡಲೇ ಪ್ರತಿಯೊಂದು ನಿಮಿಷವೂ ಹೃದಯದ ಸ್ನಾಯು ಕೋಶಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದು ಸರ್ತಿ ಈಗ ನಾನು ಅದಕ್ಕೆ ಸಾಧಾರಣವಾಗಿ ಒಂದು ಪೇಷಂಟ್ಸಿಗೆ ಯಾವ ಥರ ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ, ಎಲ್ಲ ಸುಟ್ಟು ಬೂದಿಯಾದ ನಂತರ ಫೈರ್ ಇಂಜಿನ್ ಕರೀತೀರಾ, ಅಥವಾ ಬೆಂಕಿ ಹತ್ಕೊಂಡು ಕೂಡಲೇ ಫೈರ್ ಇಂಜಿನ್ ಕರೀತೀರಾ? ನೀವು ಬೆಂಕಿ ಹತ್ಕೊಂಡು ಕೂಡಲೇ ಫೈರ್ ಇಂಜಿನ್ ಕರೆದು ಬೆಂಕಿಯನ್ನು ನನ್ಸಿದ್ರೆ ನಿಮ್ಮ ಎಲ್ಲ ಆಸ್ತಿಯು ಹಾಗೆ ಉಳಿತದೆ, ಏನೋ ಪರ್ಮನೆಂಟ್ ಡ್ಯಾಮೇಜ್ ಅಂತ ಏನೋ ಆಗೋದಿಲ್ಲ. ಎಲ್ಲ ಸುಟ್ಟು ಬೂದಿಯಾದ ನಂತರನು ನೀವು ಫೈರ್ ಇಂಜಿನ್ ಕರೆದು ಬೆಂಕಿಯನ್ನು ನನ್ಸ್ಬೋದು, ಆದರೆ ಅಷ್ಟೊತ್ತಿಗೆ ಎಲ್ಲ ಸುಟ್ಟೋಗಿರುತ್ತೆ, ಯಾವುದನ್ನು ವಾಪಸ್ ತರಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಬಹುಶಃ ನಿಮ್ಮ ಮನೆ ಸುಟ್ಟೋದ್ರೆ ಹೊಸ ಮನೆ ಕಟ್ಕೋಬೋದು, ಆದರೆ ದೇವರು ಕೊಟ್ಟಿರೋದು ಒಂದೇ ಹೃದಯ, ಅದು ಅದರ ಸ್ನಾಯುಗಳಿಗೆ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿಬಿಟ್ರೆ ಅದನ್ನು ಮತ್ತೆ ಪುನಃ ವಾಪಸ್ ನಾರ್ಮಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಡಾಕ್ಟರ್, ಒಳ್ಳೆ ಮಾತನ್ನ ಹೇಳಿದಿರಾ. ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆದಾಗ ಅವರಿಗೆ ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ ನಾವು ಏನ್ ಮಾಡಬಹುದು ಡಾಕ್ಟರ್? ಅವರ ಹತ್ತಿರದಲ್ಲಿದ್ದವರಾಗಿರ್ಬಹುದು, ಮನೆಯಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆವಾಗ ಅವರ ಮನೆಯವರು ಏನ್ ಮಾಡಬೇಕು? ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಅದರ ಅರ್ಥ ಹೃದಯದ ಯಾವುದೋ ಒಂದು ರಕ್ತನಾಳ ಕಂಪ್ಲೀಟ್ ಬಂದಾಗಿದೆ ಅಂತ ಲೆಕ್ಕ. ಸೊ ಇದು ಹಾರ್ಟ್ ಅಟ್ಯಾಕ್ನಲ್ಲಿ ಕೆಲವು ಥರ ವೆರೈಟಿಗಳಿದ್ದಾವೆ. ಕೆಲವು ಥರದ ಹಾರ್ಟ್ ಅಟ್ಯಾಕಿನ ಮುನ್ಸೂಚನೆ ಅಂತೇಳಿ ಒಂದು ನೋವು ಬರೋದು ಹೋಗೋದು ಆಗ್ತಿರ್ತದೆ. ಆ ಟೈಮಲ್ಲಿ ಆಗಲಿ ಅಥವಾ ಮೇಜರ್ ಹಾರ್ಟ್ ಅಟ್ಯಾಕ್ ಅಂದರೆ ಕಂಟಿನ್ಯೂಸ್ ನೋವು ಬರ್ತಾ ಇದೆ, ಈ ಟೈಮಲ್ಲಿ ಮನೆಯಲ್ಲೇ ಮಾಡಲಿಕ್ಕಾಗುವಂಥ ಫಸ್ಟ್ ಏಡ್ ಅಂತ ಹೇಳೋದು ಏನೂ ಇಲ್ಲ. ಅದು ಅದನ್ನು ಆದಷ್ಟು ಬೇಗ ಡಯಾಗ್ನೋಸ್ ಆಗೋದೇ, ನಮಗೆ ಹಾರ್ಟ್ ಅಟ್ಯಾಕ್ ಆಗೋದಂತ ಕನ್ಫರ್ಮ್ ಆಗೋದೇ ಬಹುಶಃ ಹೆಚ್ಚಿನ ಸನ್ನಿವೇಶಗಳಲ್ಲಿ ಅದು ಆಸ್ಪತ್ರೆಗೆ ಯಾವುದೇ ಒಂದು ಹತ್ತಿರದ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ತೆಗೆದಾಗಲೇ ಅದು ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಆಗುತ್ತೆ. ಅಲ್ಲದೆ ನಮಗೆ ಅದ್ರ ಮೊದಲೇ ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಆಗೋದಿಲ್ಲ. ಮತ್ತು ಹೃದಯದ ಯಾವುದಾದ್ರು ಒಂದು ರಕ್ತನಾಳ ಬಂದಾದರೆ ಮನೆಯಲ್ಲಿಯೇ ನಾವು ಮಾಡಬಹುದಾದಂಥ ಯಾವುದೇ ಫಸ್ಟ್ ಏಡ್ ಇಲ್ಲ. ಆದರೆ ರೋಗಿ ಎಲ್ಲಿಯಾದರೂ ಅಕಸ್ಮಾತ್ ಆಗಿ ಕುಸಿದು ಬಿದ್ದಿದ್ದಾನೆ, ಉಸಿರಾಡ್ತಾ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಮಾತ್ರ ನೀವೇನಾದರೂ ಕಾರ್ಡಿಯಾಕ್ ಮಸಾಜ್ ಅಂತ ಏನಾದರೂ ನೋಡಿದ್ದಿದ್ರೆ, ಎಲ್ಲಿಯಾದರೂ ನೋಡಿದ್ದಿದ್ರೆ ಯೂಟ್ಯೂಬಲ್ಲಿಯೋ ಅಥವಾ ಮೂವಿಯಲ್ಲಿಯೋ ಏನಾದರೂ ನೋಡಿದ್ದಿದ್ರೆ ಅದನ್ನು ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ಆರ್ಟಿಫಿಷಿಯಲ್ ಉಸಿರಾಟ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಕೊಡ್ಬೋದು. ಆದರೆ ಅದನ್ನು ಬಿಟ್ಟು ಒಂದು ರೋಗಿಗೆ ಪ್ರಜ್ಞೆ ಇದೆ, ಜೋರಾಗಿ ಎದೆನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಭಾಳಷ್ಟು ತಪ್ಪು. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಂದು ನಿಮಿಷ ಸಹ ಹಾರ್ಟಿಗೆ ಮುಖ್ಯ. ಸೊ ಹೃದಯಾಘಾತಕ್ಕೆ ಅಂದರೆ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟ ಯಾವುದೇ ಚಿಕಿತ್ಸೆ ಇರಲಿ ಅದು ಆಸ್ಪತ್ರೆಯಲ್ಲಿ ಮಾತ್ರ. ಮನೆಯಲ್ಲಿ ನೀವು ಯಾವುದೇ ಫಸ್ಟ್ ಏಡ್ ಮಾಡಿ ಪೇಷಂಟನ್ನು ಉಳಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಆಸ್ಪತ್ರೆಗೆ ರೋಗಿಯನ್ನು ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಅಷ್ಟೆ. ಓಕೆ ಡಾಕ್ಟರ್, ಹಾಗೇನು ಆಸ್ಪಿರಿನ್ ಮಾತ್ರ ತೆಗೆದುಕೊಳ್ಳುವುದರಿಂದ ಹಾರ್ಟ್ ಅಟ್ಯಾಕ್ ಗುಣವಾಗ್ತದೆ ಅಂತ ಹೇಳ್ತಾರೆ, ಇದು ಎಷ್ಟು ಸತ್ಯ? ಆಸ್ಪಿರಿನ್ ಅಂತ ಹೇಳುವ ಮಾತ್ರೆ ಅದೊಂದು ರಕ್ತವನ್ನು ನೀರು ಮಾಡುವಂಥ ಅಥವಾ ತೆಳು ಮಾಡುವಂಥ ಮಾತ್ರೆ. ಇದನ್ನು ಹಾರ್ಟ್ ಅಟ್ಯಾಕ್ ಡಯಾಗ್ನೋಸ್ ಆದ ನಂತರ ನಾವು ಹಾರ್ಟ್ ಅಟ್ಯಾಕಿನ ಎಕ್ಯೂಟ್ ಟ್ರೀಟ್ಮೆಂಟ್ ಅಂತ ಏನಿದೆ, ಅದು ತುರ್ತು ಚಿಕಿತ್ಸೆ ಏನಿದೆ, ಅದು ಇಂಜೆಕ್ಷನ್ ಆಗಿರ್ಬೋದು, ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಬೈಪಾಸ್ ಸರ್ಜರಿ ಆಗಿರ್ಬೋದು, ಈ ಥರ ಒಂದು ಡೆಫಿನೆಟ್ ಟ್ರೀಟ್ಮೆಂಟ್ ಅಂತ ಏನು ಮುಗಿದ ನಂತರ ಮತ್ತೆ ಪುನಃ ಹಾರ್ಟ್ ಅಟ್ಯಾಕ್ ಬರದೇ ಹೋದ ಥರ ಬರಲಿಕ್ಕೆ ಆಗಲಿಕ್ಕೆ ನಾವು ಈ ಆಸ್ಪಿರಿನ್ ಗುಳಿಗೆನೇ ಯೂಸ್ ಮಾಡ್ತೇವೆ. ಆದರೆ ಮನೆಯಲ್ಲಿ ಆಸ್ಪಿರಿನ್ ಗುಳಿಗೆ ಇದೆ, ಯಾರಿಗಾದರೂ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಜೋರು ಎದೆನೋ ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ರಕ್ತನಾಳ ಕಂಪ್ಲೀಟ್ ಬಂದಾಗಿದೆ ಅಂತ ಲೆಕ್ಕ. ಅದನ್ನು ನಾವು ಒಂದು ಇಂಜೆಕ್ಷನ್ ಕೊಟ್ಟು ಕರಗಿಸಬೇಕು ಅಥವಾ ನಾವು
ಬಲೂನ್ ಹಾಕಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ಆ ರಕ್ತನಾಳವನ್ನು ನಾವು ಓಪನ್ ಮಾಡಬೇಕು. ಅಲ್ಲದೆ ಬರೀ ಆಸ್ಪಿರಿನ್ ಗುಳಿಗೆ ಇಂದಾಗಿ ಹಾರ್ಟ್ ಅಟ್ಯಾಕ್ ಗುಣ ಆಯಿತು ಅಂತ ಹೇಳಿ ಇಲ್ಲ. ಓಕೆ ಡಾಕ್ಟರ್, ಹಾಗೆ ಇನ್ನೂ ಒಂದು ಮಾತು ಬರ್ತದೆ, ಕೆಲವರು ಹೇಳ್ತಾರೆ ಹೃದಯಾಘಾತ ಆದಾಗ ನಾನು ಒಂದು ವಾರ ಅಥವಾ ಒಂದು ತಿಂಗಳು ಆರು ತಿಂಗಳು ಮೊದಲೇ ನಾನು ಹಾರ್ಟ್ ಸ್ಕ್ಯಾನ್ ಅನ್ನು ಮಾಡಿಸಿದ್ದೇನೆ ಅಂದರೆ ECG ಮಾಡಿಸಿದ್ದೆ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಹೃದಯಾಘಾತ ಆಗಲಿಕ್ಕೆ ಸಾಧ್ಯ ಉಂಟು, ನಾನು ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾರೆ. ಸೊ ಇವಾಗ ಏನು ಹೇಳಬೇಕು ಡಾಕ್ಟರ್ ಇದಕ್ಕೆ? ಇದೊಂದು ಭಾಳ ಉತ್ತಮವಾದ ಪ್ರಶ್ನೆ. ನಮಗೆ ಸಾಧಾರಣವಾಗಿ ಗಲಿಬಿಲಿ ಅಥವಾ ಕನ್ಫ್ಯೂಷನ್ ಮಾಡಲಿಕ್ಕೆ ಮಾಡುವಂಥದ್ದೊಂದು ಈ ಥರ ಸನ್ನಿವೇಶ ಇರ್ತದೆ. ಭಾಳಷ್ಟು ಜನರು ಈಗ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ತಮ್ಮ ತಂದೆ ತಾಯಿಗಳನ್ನು ಏನೂ ಎದನೋ ಇರಲಿ ಬಿಡಲಿ, BP ಶುಗರ್ ಕೊಲೆಸ್ಟ್ರಾಲಿಗೋಸ್ಕರ ಒಂದು ಸರ್ತಿ ವರ್ಷಕ್ಕೆ ಎರಡು ಸರ್ತಿ ಮೂರು ಸರ್ತಿ ಚೆಕ್ ಮಾಡಿಸ್ತಾರೆ. ಕೆಲವೊಂದಷ್ಟು ಪೇಷಂಟ್ಸು ಹೆಲ್ತ್ ಚೆಕಪ್ ಪ್ಯಾಕೇಜ್ ಅಂತ ತಗೊಂಡು ECG ಮಾಡ್ತಾರೆ, ಹಾರ್ಟ್ನ ಸ್ಕ್ಯಾನಿಂಗ್ ಮಾಡ್ತಾರೆ, ಕೆಲವೊಂದಷ್ಟು ಜನ ಟ್ರೆಡ್ಮಿಲ್ ಅಂತ ಒಂದು ಮೆಷಿನಲ್ಲಿ ನಡೆಸಿ ಎಲ್ಲದೂ ಮಾಡ್ತಾರೆ. ಆದರೆ ನಾವು ಏನು ಗಮನದಲ್ಲಿಡಬೇಕು ಅಂತ ಹೇಳಿದರೆ, ಇದೆಲ್ಲ ಟೆಸ್ಟ್ಗಳು ಆ ಸಮಯದಲ್ಲಿ ರೋಗಿಗೆ ಹಾರ್ಟ್ನಲ್ಲಿ ರಕ್ತನಾಳದಲ್ಲಿ ಟೈಟಾಗಿ ಅಡಚಣೆ ಇತ್ತ ಅದನ್ನು ಕಂಡುಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಯಾವುದೇ ಟೆಸ್ಟ್ಗಳು ನಾಳೆ ಅಥವಾ ನಾಡಿದ್ದು ಹಾರ್ಟ್ ಅಟ್ಯಾಕ್ ಆಗ್ಬೋದಾ ಇಲ್ವೋ ಅಂಥೇಳಿ ಇದನ್ನು ಗೆಸ್ ಮಾಡಲಿಕ್ಕೆ ಅಥವಾ ಅದನ್ನು ಮುಂದಾಗಿ ನಮಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತೇಳಿ ಭವಿಷ್ಯ ಹೇಳಲಿಕ್ಕೆ ಇದು ಯಾವುದೂ ಟೆಸ್ಟ್ಗಳು ಸಹಾಯ ಆಗೋದಿಲ್ಲ. ಅದರ ಅರ್ಥ ನೀವು ಆರು ತಿಂಗಳ ಹಿಂದೆಯೋ ಒಂದು ತಿಂಗಳ ಹಿಂದೆಯೋ ಹೋಗಿ ಹಾರ್ಟ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀರಿ ಡಾಕ್ಟರ್ ಹತ್ರ ಅಂತ ಹೇಳಿದ್ರು ಖಂಡಿತವಾಗಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಬೇಡಿ, ಟೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಯಾವಾಗ ಎದೆಯಲ್ಲಿ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಎದೆನೋ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಆ ಟೈಮಲ್ಲಿ ನಾವು ಆರು ತಿಂಗಳ ಹಿಂದೆಯೋ ಒಂದು ತಿಂಗಳ ಹಿಂದೆಯೋ ಟೆಸ್ಟ್ ಮಾಡಿಸಿದ್ದೇವೆ ಅಂತ ಹೇಳುವ ಒಂದು ಕಾರಣ, ಈ ಟೈಮಲ್ಲಿ ನಮಗೆ ಬರ್ತಾ ಇರೋ ನೋವು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಕಾರಣ ಆಗಬಾರ್ದು. ಓಕೆ ಡಾಕ್ಟರ್, ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನಾನು ಕೇಳಬೇಕು. ಕೆಲವರು ಹೇಳ್ತಾರೆ ನಾನು ಒಂದು ವರ್ಷದ ಮೊದಲು ಆಂಜಿಯೋಗ್ರಾಮ್ ಮಾಡಿಸಿದ್ದೇನೆ, ಅದರಲ್ಲಿ ಯಾವುದೇ ಬ್ಲಾಕ್ ಇರಲಿಲ್ಲ, ಸೊ ಆದ್ದರಿಂದ ಹಾರ್ಟ್ ಅಟ್ಯಾಕ್ ಅಲ್ಲ ಇದು ಅಂತ ವಾದ ಮಾಡ್ತಾರೆ. ಸೊ ಇದಕ್ಕೆ ಹೇಳಬೇಕು ನೀವು? ಅದೇ ನಾನು ಈಗಾಗಲೇ ಹೇಳಿದಂತೆ, ಆಂಜಿಯೋಗ್ರಾಮ್ ಅಂತ ಈಗ ನಾವು ECG ಎಕೋ ಟ್ರೆಡ್ಮಿಲ್ ಅಂತೇನು ಹೇಳ್ತೇವೆ, ನಾವು ಔಟ್ ಪೇಷಂಟ್ ಬೇಸಿಸಲ್ಲಿ, ಅಂದರೆ ರೋಗಿ ಬರ್ತಾನೆ ಮಾಡಿಸ್ಕೊಳ್ತಾನೆ ಮನೆಗೆ ಹೋಗ್ತಾನೆ, ಆ ಥರ ಒಂದು ಸುಲಭವಾಗಿ ಮಾಡಲಿಕ್ಕೆ ಆಗುವಂಥ ಕೆಲವು ಟೆಸ್ಟ್ಗಳು. ಇನ್ನು ಕೆಲವರಿಗೆ ನಾವು ಒಂದು ಹೆಜ್ಜೆ ಮುಂದೋಗಿ ಆಂಜಿಯೋಗ್ರಾಮ್ ಅಂತ ಮಾಡ್ತೇವೆ. ಅದನ್ನು ಅದು ಏನು ಅಂತ ಹೇಳಿದ್ರೆ, ನಾವು ಹೃದಯದ ರಕ್ತನಾಳಕ್ಕೆ ಒಂದು ಪೈಪ್ ಹಾಕಿ ಬ್ಲಾಕ್ ಇದೆಯಲ್ವ ಅಂತ ಚೆಕ್ ಮಾಡ್ತೇವೆ. ಇದು ಒಂದು 100% ಗ್ಯಾರಂಟಿ ಇರುವಂಥ ಟೆಸ್ಟ್. ಅಂದರೆ ಹಾರ್ಟ್ನ ರಕ್ತನಾಳದಲ್ಲಿ ಏನಾದರೂ ಟೈಟ್ ಬ್ಲಾಕ್ ಇದ್ದರೆ ಅದು ಆಂಜಿಯೋಗ್ರಾಮ್ ಟೈಮಿಗೆ ಕಂಡೇ ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ಆಂಜಿಯೋಗ್ರಾಮ್ರಲ್ಲಿ ರಕ್ತನಾಳ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಅದರ ಅರ್ಥ ಆ ಟೈಮಲ್ಲಿ ಹಾರ್ಟಲ್ಲಿ ಬ್ಲಾಕ್ ಇಲ್ಲ ಅಂತ ಲೆಕ್ಕ. ಅದೇನಾಗ್ತದೆ, ಕೆಲವರು ಹಾರ್ಟಲ್ಲಿ ಬ್ಲಾಕ್ ಇಲ್ಲ ಅಂತ ಹೇಳಿದ ಕೂಡಲೇ ಅವರದ್ದು BP ಶುಗರ್ ಕಂಟ್ರೋಲ್ ಇರೋದಿಲ್ಲ, ಸ್ಮೋಕಿಂಗ್ ಮುಂದುವರಿಸ್ತಾರೆ, ಇಲ್ಲಿವರೆಗೆ ನಂಗೆ ಬ್ಲಾಕ್ ಬಂದಿಲ್ಲ ಇಷ್ಟು ವರ್ಷ ಸ್ಮೋಕ್ ಮಾಡಿ, ಬಹುಶಃ ಇನ್ನು ಮುಂದೆನೂ ಬರೋದಿಲ್ಲ, ಈ ಟೈಮಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ ನನ್ನ ರಕ್ತನಾಳಗಳೆಲ್ಲ ನಾರ್ಮಲ್ ಇದೆ ಅಂತೇಳಿ, ಆದ ಕಾರಣ ಸ್ಮೋಕಿಂಗ್ ಮುಂದುವರಿಸ್ತಾರೆ. ಆದರೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಗಳು ಮುಂದುವರಿತಾ ಇದ್ದರೆ, ನಮಗೆ ಒಂದು ವರ್ಷದ ಹಿಂದೆ ಆಂಜಿಯೋಗ್ರಾಮ್ ನಾರ್ಮಲ್ ಇದ್ರೂ ಅದರಲ್ಲಿ ಇರುವಂತಹ ಮೈನರ್ ಬ್ಲಾಕ್ಗಳು ಯಾವುದೇ ಟೈಮಲ್ಲಿ ಅನ್ಸ್ಟೇಬಲ್ ಆಗ್ಬೋದು, ಅದರ ಅರ್ಥ ಬ್ಲಾಕ್ಗಳು ಮುಂದುವರಿಬೋದು. ಆಂಜಿಯೋಗ್ರಾಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಹೃದಯದ ರಕ್ತನಾಳಗಳ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೇ ಹೊರತು, ಇನ್ನು ಒಂದು ವರ್ಷ ಬಿಟ್ಟು ನಿಮಗೆ ಹಾರ್ಟಲ್ಲಿ ಬ್ಲಾಕ್ಗಳು ಬರಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡೋದಿಲ್ಲ. ಓಕೆ ಡಾಕ್ಟರ್, ಇನ್ನು ಡೈಲಿ ಯೋಗ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ಗೆ ಹೋಗ್ತಾರೆ, ಮತ್ತು ಏನು ಫುಡ್ಡಲ್ಲೂ ಕೂಡ ಮೇಂಟೈನ್ ಮಾಡ್ತಾರೆ, ಏನು ಸೊಪ್ಪು ತರಕಾರಿಗಳನ್ನು ತಿಂತಾರೆ, ಆದರೂ ಕೂಡ ನಾವು ಇತ್ತೀಚಿನ ದಿನಗಳನ್ನು ಗಮನಿಸ್ತಾ ಇದ್ವಿ ಡಾಕ್ಟರ್, ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾರೆ, ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಸೊ ಇವಿಷ್ಟು ಕೆಲವರು ಹೇಳ್ತಾರೆ ನಾವು ಏನು ದಿನನಿತ್ಯ ಜೀವನ ಶೈಲಿನ ಫಾಲೋ ಮಾಡ್ತಾ ಇದ್ದೇವೆ, ಒಂದೊಂದು ಫುಡ್ಡನ್ನು ಮಾತ್ರ ನಾವು ತಗೊಳ್ತಾ ಇದ್ದೇವೆ, ಎಕ್ಸಸೈಸ್ ಮಾಡ್ತೇವೆ ಅಂತ, ಆದರೂ ಕೂಡ ಅಟ್ಯಾಕ್ ಆಗ್ತದಲ್ಲ ಡಾಕ್ಟರ್, ಯಾಕೆ ಇದು? ಖಂಡಿತವಾಗಿ ಅಂದರೆ ಇದೊಂದು ಭಾಳ ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕನ್ನು ನಾವು ಆರೋಗ್ಯದಾಯಕ ಜೀವನ ಶೈಲಿ ಅಳವಡಿಸಿಕೊಳ್ಳೋದ್ರಿಂದ ಹೃದಯಾಘಾತ ಸಂಭವಿಸತಕ್ಕಂತಹ ಒಂದು ಸಾಧ್ಯತೆಯನ್ನು ಕಮ್ಮಿ ಮಾಡ್ಬೋದು ಅಷ್ಟೇ ಹೊರತು ಅದನ್ನು ಜೀರೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳಿ ಈಗಾಗಲೇ ನಾನು ಹೇಳಿದಂತೆ, BP ಶುಗರ್ ಕೊಲೆಸ್ಟ್ರಾಲ್ ತಂಬಾಕು ಅಲ್ಲದೆ ಬೊಜ್ಜುತನ ಇದನ್ನು ಬಿಟ್ಟು ಬಹಳ ಕೆಲವೊಂದು ಅಪರೂಪದ ಸನ್ನಿವೇಶಗಳಲ್ಲಿ ನಮಗೆ ಯಾವ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಬಂತು ಅಂತ ಗೊತ್ತಾಗೋದಿಲ್ಲ. ಆದರೆ ಯಾರಿಗೆ ಎದನೋ ಬರ್ತದೋ ಆ ಟೈಮಲ್ಲಿ ಹೋಗಿ ಫಸ್ಟಿಗೆ ಅದು ಹಾರ್ಟ್ನ ಖಾಯಿಲೆ ಅಲ್ವಾ ಅಂತೇಳಿ ಕನ್ಫರ್ಮ್ ಮಾಡೋ ಅಗತ್ಯ ಇರ್ತದೆ. ನಾನು ಇಲ್ಲಿವರೆಗೆ ಆರೋಗ್ಯದಾಯಕ ಜೀವನ ಶೈಲಿ ಅಳವಡಿಸಿಕೊಂಡಿದ್ದೇನೆ, ಈ ಥರ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೇನೆ, ಜಿಮ್ಮಿಗೆ ಹೋಗ್ತಾ ಇದ್ದೇನೆ, ಎಕ್ಸಸೈಸ್ ಮಾಡ್ತಾ ಇದ್ದೇನೆ, ನನಗೆ ಬೊಜ್ಜುತನ ಇಲ್ಲ, ಒಂದು ಹೆಲ್ದಿ ನಾನು ತೂಕವನ್ನು ಮೇಂಟೈನ್ ಮಾಡಿದ್ದೇನೆ, ಸ್ಮೋಕಿಂಗ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ಇದೆಲ್ಲ ಜೀವನ ಶೈಲಿಯಲ್ಲಿ ನಾವು
ಮಾಡುವಂತಹ ಕೆಲವೊಂದು ಕ್ರಮಗಳು ನಮ್ಮ ಹೃದಯಾಘಾತ ಸಂಭವಿಸತಕ್ಕಂತಹ ಸಾಧ್ಯತೆಯನ್ನು ಕಮ್ಮಿ ಮಾಡುತ್ತವೆ ಆದರೆ ಈಗಿನ ವೈದ್ಯಕೀಯ ವಿಜ್ಞಾನದಲ್ಲಿ ನಮಗೆ ಹೃದಯಾಘಾತದ ಚಾನ್ಸಸ್ ಅನ್ನು ಕಮ್ಮಿ ಮಾಡಬಹುದು ಅಷ್ಟೇ ಹೊರತು ಅದನ್ನು ಜೀರೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಬೇಕು ಅದರ ಅರ್ಥ ನಾವು ಇದನ್ನೆಲ್ಲ ಮಾಡಬಾರದು ಅಂತ ಹೇಳಿಲ್ಲ ಆದರೆ ಈ ತರ ಎಲ್ಲ ಅನುಸರಿಸುವುದು ಈ ತರ ಜೀವನ ಶೈಲಿಯಲ್ಲಿ ಮಾರ್ಪಾಡು ತರಿಸ್ಕೊಳ್ಳೋದು ಹೃದಯಾಘಾತ ಸಂಭವಿಸತಕ್ಕಂತ ಚಾನ್ಸಸ್ ಅನ್ನು ಬಹಳಷ್ಟು ಕಮ್ಮಿ ಮಾಡುತ್ತದೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಬಹುಶಃ 100ರಲ್ಲಿ 90% ಹಾರ್ಟ್ ಅಟ್ಯಾಕ್ ಅನ್ನು ಇದರಿಂದ ತಡೆಗಟ್ಟಬಹುದು ಆದರೆ ಒಂದು 10% ಹಾರ್ಟ್ ಅಟ್ಯಾಕ್ಗಳು ಇದೆಲ್ಲ ಮಾಡಿದ ನಂತರನೂ ಆಗ್ತಿರ್ತವೆ ಅದು ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ನೀವು ಇದನ್ನು ಮೊದಲು ಇದನ್ನೆಲ್ಲ ಮಾಡಿದ್ದೀರಿ ಆದರೆ ಈಗ ಅದರಿಂದ ನನಗೆ ಈಗ ಬಂದಿರತಕ್ಕಂಥ ಏನೋ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ತೀರ್ಮಾನ ಮಾಡಬೇಡಿ ಏನೋ ಬಂದರೆ ತಕ್ಷಣ ಹೋಗಿ ತಜ್ಞರ ವೈದ್ಯರನ್ನು ನೋಡಿ ಅದೇ ರೀತಿ ಡಾಕ್ಟರ್ ನನ್ನ ಮುಂದಿನ ಪ್ರಶ್ನೆ ಕೆಲವರು ಹೇಳ್ತಾರೆ ಈಗ ಹಾರ್ಟ್ ಅಟ್ಯಾಕ್ ಆದ ಎಲ್ಲರಿಗೂ ಕೂಡ ಬೈಪಾಸ್ ಸರ್ಜರಿ ಅಗತ್ಯ ಉಂಟು ಅಂತ ಹೇಳಿ ಸೊ ಅದರ ಬಗ್ಗೆ ಹೇಳಬೇಕು ಖಂಡಿತವಾಗಿ ಎಲ್ಲರಿಗೂ ಹೃದಯಾಘಾತ ಅಂತ ಹೇಳಿದರೆ ಹೃದಯ ರಕ್ತನಾಳದಲ್ಲಿ ಒಂದು ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಆಗುವಂಥ ಒಂದು ಪ್ರಕ್ರಿಯೆ ಕೆಲವೊಂದು ಬಾರಿ ನಾವು ಇದಕ್ಕೆ ರೋಗದ ತೀವ್ರತೆ ಎಷ್ಟಿದೆ ಅಂತೇಳಿ ನೋಡಿಕೊಂಡು ಕೆಲವರಿಗೆ ಜೀವ ಉಳಿಸ್ಲಿಕ್ಕೆ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೇವೆ ಕೆಲವೊಂದು ಸರ್ತಿ ಇಂಜೆಕ್ಷನ್ಸ್ ಕೊಟ್ಟು ರೋಗಿಯ ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ ರೋಗಿಯ ಆಪರೇಷನ್ ತಡ್ಕೊಳ್ಳುವಂಥದ್ದು ಅಥವಾ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಆ ಥರದ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಸ್ ಕೊಟ್ಟು ಆ ಬ್ಲಾಕನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆದರೆ ಆಮೇಲೆ ಟೆಸ್ಟ್ ಮಾಡಿ ನೋಡುವಾಗ ಕೆಲವೊಂದು ಸರ್ತಿ ಹಾರ್ಟ್ನ ಬ್ಲಾಕ್ಗಳು ಕಂಪ್ಲೀಟಾಗಿ ಕರಗಿ ಹೋಗಿಬಿಟ್ಟಿರ್ತವೆ ಸ್ವಲ್ಪ ಮೈನರ್ ಬ್ಲಾಕ್ ಏನೋ ಉಳ್ಕೊಂಡಿರ್ತದೆ ಆ ಥರದ ಪರಿಸ್ಥಿತಿಯಲ್ಲಿ ರೋಗಿಗೆ ಬರೀ ಔಷಧಿ ಮಾತ್ರ ಕೊಟ್ಟರೆ ಸಾಕಾಗ್ತದೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿದರೆ ನಾವು ಹಾರ್ಟ್ನ ಒಳಗಡೆ ಸ್ಪ್ರಿಂಗ್ ಹಾಕುವಂಥದ್ದು ಚಿಕಿತ್ಸೆ ಕೆಲವರಿಗೆ ಅಗತ್ಯ ಬರೋದಿಲ್ಲ ಮತ್ತು ಕೆಲವೊಂದು ಸರ್ತಿ ರಕ್ತನ ಬ್ಲಾಕ್ ಇರುವ ರಕ್ತನಾಳಗಳು ಬಹಳ ಸಣ್ಣ ಸಣ್ಣದಿರ್ತವೆ ಅದು ಕಂಪ್ಲೀಟಾಗಿ ಬ್ಲಾಕ್ ಆಗಿ ಹೋದ್ರೂ ಬಹುಶಃ ರೋಗಿಗೆ ಏನೂ ಜಾಸ್ತಿ ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳೋ ಒಂಥರ ಆ ಥರ ನಮಗೆ ಆಂಜಿಯೋಗ್ರಾಮ್ನಲ್ಲಿ ಆ ಥರ ಏನಾದರೂ ಇದ್ದರೆ ಅಂಥ ರೋಗಿಗಳಿಗೂ ಸಹ ಬರೀ ಔಷಧಿಯನ್ನು ಕೊಡ್ತೇವೆ ಮತ್ತು ಬೈಪಾಸ್ ಸರ್ಜರಿ ಅಂತ ಹೇಳೋದೊಂದು ಒಂದು ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೇವೆ ಅದು ಕೆಲವೊಂದು ಸರ್ತಿ ಕೆಲವು ಬ್ಲಾಕ್ಗಳನ್ನು ನಮಗೆ ಔಷಧಿಯಲ್ಲಿ ಗುಣ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಅದಕ್ಕೆ ಸ್ಪ್ರಿಂಗ್ ಹಾಕಿ ಸುಲಭದಲ್ಲಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ತೆಗಿಲಿಕ್ಕೂ ಸಾಧ್ಯ ಇಲ್ಲ ಇಂಥದ್ರ ಈ ಥರದ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಬ್ಲಾಕ್ಗಳಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಚಿಕಿತ್ಸೆಯನ್ನು ಕೊಡ್ತೇವೆ ಹಾಗಾಗಿ ಹಾರ್ಟ್ ಅಟ್ಯಾಕ್ ಅದು ಎಲ್ಲರಿಗೂ ಆಂಜಿಯೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಬೇಕೇ ಬೇಕಾಗುತ್ತೆ ಅಂಥೇಳಿ ಆ ಥರ ಹೇಳುವಂಥ ಪರಿಕಲ್ಪನೆ ತಪ್ಪು ಆಂಜಿಯೋಪ್ಲಾಸ್ಟಿ ಬಹುಶಃ 90% ಜನರಿಗೆ ಬೇಕಾಗತ್ತೆ ಅದು 95% ಜನರಿಗೆ ಅಂತ ಹೇಳ್ಬೋದು ಒಂದು 5% ಜನಕ್ಕೆ ಅದರಷ್ಟು ಚೆನ್ನಾಗಿದ್ದರೆ ಕೆಲವೊಮ್ಮೆ ಔಷಧಿಯಲ್ಲೇ ಮುಂದೆ ಗುಣ ಮಾಡ್ಬೋದು ಓಕೆ ಡಾಕ್ಟರ್ ಹಾಗೆ ಒಮ್ಮೆ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ಮಾಡಿದ್ರೆ ಮತ್ತೊಮ್ಮೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇದು ನಿಜನಾ ಎರಡೂ ಥರದ ಗ್ರಹಿಕೆ ಇದ್ದಾವೆ ಒಂದು ಸರ್ತಿ ಕೆಲವರು ಬಂದು ಹೇಳ್ತಾರೆ ಆಂಜಿಯೋಪ್ಲಾಸ್ಟಿ ಮಾಡಬೇಡಿ ಮಾಡಿದ್ರೆ ಒಂದು ಸರ್ತಿ ಮಾಡಿದ್ರೆ ಪದೇ ಪದೇ ಮಾಡಬೇಕಾಗಿ ಬರುತ್ತೆ ಅಂತ ಹೇಳೋರು ಇದ್ದಾರೆ ಕೆಲವರು ಒಂದು ಸರ್ತಿ ಮಾಡಿದ್ರೆ ಅದು ಒಂದು ಸರ್ತಿ ಮಾಡೋಕ್ಕೆ ಮಾತ್ರ ಸಾಧ್ಯ ಅಂತೆ ಇನ್ನೊಂದು ಸರ್ತಿ ಮಾಡೋಕ್ಕೆ ಆಗಲ್ಲಂತೆ ಮತ್ತು ಪುನಃ ಮಾಡಿದ್ರೆ ಜೀವಕ್ಕೆ ಅಪಾಯ ಅಂತೆ ಅಂತ ಹೇಳ್ತಾರೆ ಇದು ಎರಡೂ ಪರಿಕಲ್ಪನೆ ತಪ್ಪು ಎರಡೂ ಥರದ ಈ ಎರಡೂ ಥರದ ತಪ್ಪು ಕಲ್ಪನೆಗಳಿದ್ದಾವೆ ಒಂದು ಸರ್ತಿ ಆಂಜಿಯೋಪ್ಲಾಸ್ಟಿ ಮಾಡಿದ ನಂತರ ಕೆಲವೊಂದು ಸರ್ತಿ ಒಂದು ರಕ್ತನಾಳದ ಬ್ಲಾಕನ್ನು ಎಮರ್ಜೆನ್ಸಿಯಲ್ಲಿ ತೆಗಿತೇವೆ ಆಮೇಲೆ ಇನ್ನೊಂದು ಬ್ಲಾಕು ಯಾವುದು ಜೀವಕ್ಕೆ ಅಪಾಯ ಇಲ್ಲ ಅದನ್ನು ಕೆಲವು ದಿವಸಗಳು ಬಿಟ್ಟು ಸರಿ ಮಾಡ್ತೇವೆ ಕೆಲವೊಂದು ಸರ್ತಿ ಒಂದು ಒಂದು ಬ್ಲಾಕ್ ತೆಗೆದ ನಂತರ ರೋಗಿಯ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಕಂಟ್ರೋಲ್ನಲ್ಲಿ ಇಲ್ಲ ಅಥವಾ ಆಹಾರ ಪದ್ಧತಿ ತಪ್ಪಿತ್ತು ಕೊಬ್ಬಿನ ಅಂಶ ಜಾಸ್ತಿ ಇರೋ ಆಹಾರ ತಗೊಳ್ತಾ ಇದ್ದಾನೆ ಎಕ್ಸಸೈಸ್ ಇಲ್ಲ ಅಥವಾ ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳಿದ್ರೆ ಬಹುಶಃ 3-4 ವರ್ಷಗಳು ಕಳೆದ ನಂತರ ಬಹುಶಃ ನಾವು ಒಂದು ಸರ್ತಿ ಬ್ಲಾಕ್ ತೆಗೆದಲ್ಲಿ ಬಿಟ್ಟು ಬೇರೆಲ್ಲೇ ಬ್ಲಾಕ್ ಬರ್ತದೆ ಸೊ ಆ ಥರದ ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ಆಂಜಿಯೋಪ್ಲಾಸ್ಟಿ 1 ಸರ್ತಿ 2 ಸರ್ತಿ 3 ಸರ್ತಿ 4 ಸರ್ತಿ ಈ ಥರ ಪದೇ ಪದೇ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು ಅದೇ ಥರ ಬೈಪಾಸ್ ಸರ್ಜರಿನೂ ಸಹ ಬೈಪಾಸ್ ಸರ್ಜರಿ ಮಾಡಿದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತೇಳಿ ಅಲ್ಲ ಆದರೆ ರೋಗಿಯ ಯಾವುದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನಿದ್ದಾವೆ ಅದು ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ರೋಗಿಗೆ ಅವರ ಜೀವನ ಕಾಲದಲ್ಲಿ ಪದೇ ಪದೇ ಬ್ಲಾಕ್ ಬರುವಂತಹ ಸಾಧ್ಯತೆಗಳು ಖಂಡಿತವಾಗಿ ಇದ್ದಾವೆ ಓಕೆ ಡಾಕ್ಟರ್ ಹಾಗೆ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಖಂಡಿತ ಹಲೋ 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 ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಿ ಗಿರೀಶ್ ಕುಮಾರ್ ಅಂತ ಮುಡಿಪಿಂದ ಓಕೆ ಸರ್ ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ ಸರ್ ಹೇಳಿ ಹೇಳಿ ಕ್ವೆಶ್ಚನ್ ಕೇಳಿ ಹೃದಯ ಬಡಿತ ಆಗ್ತದಲ್ಲ ಒಮ್ಮೊಮ್ಮೆ ಹೃದಯ ಬಡಿತ ಆಗ್ತದೆ ಫಾಸ್ಟ್ ಒಮ್ಮೊಮ್ಮೆ ಹಾ ಅದು ಏನ್ ಕಾರಣ ಅದೇ ಕೆಲವೊಮ್ಮೆ ಬಹಳಷ್ಟು ರೋಗಿಗಳು ನನ್ನ ಹೃದಯ ಫಾಸ್ಟ್ ಬಡಿತದೆ ಬಡಬಡ ಬಡಬಡ ಅಂತೇಳಿ ಎದೆಯಲ್ಲಿ ಬಡ್ಕೊಂಡಾಗ ಆಗ್ತದೆ ಅಂತ ಹೇಳ್ಕೊಂಡು ಬರ್ತಾರೆ
ಸರ್ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಹೌದು ಸರ್ ಸೋ ಈ ತರ ತೊಂದರೆ ಇರುವವರಿಗೆ ಸಾಧಾರಣವಾಗಿ ಹೃದಯದ ಬಡಿತದಲ್ಲಿ ಏರ್ಪೇರ್ ಆಗುವಂತದ್ದು ಒಂದು ಅಪರೂಪದ ಕಾಯಿಲೆ ಸೋ ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಿಮ್ಮ ಹೃದಯದ ಬಡಿತ ನಿಮಗೆ ಯಾವಾಗ ಫಾಸ್ಟ್ ಇದೆ ಅಂತ ಅನಿಸ್ತದೆ ಆ ಟೈಮ್ ಅಲ್ಲಿ ಒಂದು ಇಸಿಜಿ ಮಾಡಿ ನೋಡಿದ್ರೆ ಅದು 100ಕ್ಕೆ 100 ಅದು ಎಂತ ಕಾಯಿಲೆ ಅಂತ ಹೇಳಿ ಪತ್ತೆ ಹಚ್ಚಬಹುದು ಕೆಲವರಿಗೆ ಹೃದಯ ಫಾಸ್ಟ್ ಬಡಕೊಂಡಾಗ ಅನಿಸ್ತದೆ ಆದರೆ ಡಾಕ್ಟರ್ ಹತ್ರ ಬಂದು ನೋಡುವಾಗ ನಾವು ನಾಡಿ ಬಡಿತ ಪರೀಕ್ಷೆ ಮಾಡಿ ನೋಡುವಾಗ ಹೃದಯದ ಬಡಿತ ನಾರ್ಮಲ್ ಇರ್ತದೆ ಈ ತರದ ಪೇಷಂಟ್ಗಳಿಗೆ ಹೆಚ್ಚಿನ ಅಂಶ 99% ಅದವರ ಮನಸ್ಸಿನ ಆಂಗ್ಸೈಟಿ ಅಥವಾ ಉದ್ವೇಗ ಈ ತರ ಬಹಳಷ್ಟು ಕಾರಣಗಳಿಂದ ರೋಗಿಗೆ ಹೃದಯ ಬಡಕೊಂಡಾಗ ಅನಿಸೋದಷ್ಟೇ ಹೊರತು ಆದರೆ ವೈದ್ಯರ ಪರೀಕ್ಷೆ ಮಾಡುವಾಗ ಅಥವಾ ಇಸಿಜಿ ತೆಗೆಯುವಾಗ ಹೃದಯದ ಬಡಿತ ನಾರ್ಮಲ್ ಇರ್ತದೆ ಸಾಧಾರಣವಾಗಿ ಎರಡೇ ಸಾಧ್ಯತೆ ಇರೋದು ಹೆಚ್ಚಿನ ಜನರಿಗೆ ಒಂದು ಮನಸ್ಸಿನ ಉದ್ವೇಗದಿಂದ ಆಂಗ್ಸೈಟಿಯಿಂದ ಅಥವಾ ಭಯದಿಂದ ಹೃದಯ ಹೊಡ್ಕೊಳ್ಳೋದು ಅಥವಾ ಜೆನ್ಯುನ್ಲಿ ಅಂದರೆ ನಿಜವಾಗಿ ಹೃದಯ ಬಡಿತ ಏರ್ಪೇರ್ ಆಗುವಂಥದ್ದೊಂದು ಕಾಯಿಲೆ ಆದರೆ ಇದೆರಡರ ಮಧ್ಯದಲ್ಲಿ ವ್ಯತ್ಯಾಸ ಹೇಳಲಿಕ್ಕೆ ಅಥವಾ ನಿಮಗೆ ಆ ಥರ ಯಾಕೆ ಆಗ್ತಾಯಿದೆ ಅಂತ ಹೇಳಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋ ಟೆಸ್ಟ್ ಅಂತ ಹೇಳಿದ್ರೆ ನಿಮ್ಮ ಹೃದಯ ಫಾಸ್ಟ್ ಬಡ್ಕೊಳ್ತಾ ಇರುವಾಗ ಯಾವುದಾದ್ರೂ ಒಬ್ಬರು ವೈದ್ಯರ ಪರೀಕ್ಷೆ ಮಾಡೋದು ಅಥವಾ ಇಸಿಜಿ ತೆಗೆಯೋದು ಇದು ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ ಯಾಕಂತಂದರೆ ಒಂದು 5 ನಿಮಿಷ ಬರ್ತದೆ ಹೋಗ್ತದೆ ಕೆಲವರಿಗೆ ಆ ಥರದ ರೋಗಿಗಳಿಗೆ ನಮ್ಮ ಹತ್ರ ಕೆಲವು ಸ್ಪೆಷಲ್ ಟೆಸ್ಟ್ ಇದ್ದಾವೆ ನಾವೊಂದು 2-3 ದಿನ ನಿಮ್ಮ ಹಾರ್ಟ್ ಬಡಿತವನ್ನು ರೆಕಾರ್ಡ್ ಮಾಡುವಂಥ ಮೆಷಿನ್ ಹಾಕಿ ನಿಮ್ಮ ಹೃದಯದ ಬಡಿತ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಅದು ಮಾಡ್ತಾ ಇರುವಾಗ ಆ ಥರ ಏನಾದರೂ ಮನೆಗೆ ಹೋದ ನಂತರ ಎದೆ ಬಡಬಡ ಬಡ್ಕೊಂಡಾಗ ಅನಿಸಿದ್ರೆ ನೀವು ಆಮೇಲೆ ನಾವು ಆ ರೆಕಾರ್ಡಿಂಗ್ ನೋಡಿ ಆ ಟೈಮಲ್ಲಿ ನಿಜವಾಗಿಯೂ ನಿಮ್ಮ ಹೃದಯ ಬಡಿತ ಫಾಸ್ಟ್ ಇತ್ತ ಅಥವಾ ಬರೀ ನಿಮಗೆ ಆ ಥರ ಅನಿಸೋದು ಮಾತ್ರನಾ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಡಾಕ್ಟರ್ ನಾವು ಕಾಲ್ ಬರುವುದಕ್ಕಿಂತ ಮುಂಚೆ ಆಂಜಿಯೋಪ್ಲಾಸ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ ನೀವು ಅವಾಗ ಮಾತಾಡುವಾಗ ಹೇಳಿದರೆ ಕೆಲವರು ಹೇಳ್ತಾರೆ ಜೀವಕ್ಕೆ ಅಪಾಯ ಅಂತ ಹೇಳಿ ಇನ್ನೊಂದು ಮಾತು ಬರ್ತದೆ ಸೊ ಒಂದು ಬಾರಿ ಆದರೆ ಅವರು ಜಾಸ್ತಿ ವರ್ಷ ಬದುಕೋದಿಲ್ಲ 2-3 ವರ್ಷ ಮಾತ್ರ ಬದುಕ್ತಾರೆ ಅಂತ ಹೇಳಿ ಸೊ ಇದು ನಿಜಾನ ಖಂಡಿತವಾಗಿ ಸುಳ್ಳು ಯಾಕಂತ ಹೇಳಿದ್ರೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳೋದು ಎಮರ್ಜೆನ್ಸಿಯಲ್ಲಿ ನಾವು ಹಾರ್ಟ್ನ ಬ್ಲಾಕ್ ತೆಗಿಲಿಕ್ಕೆ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಅದರ ಅರ್ಥ ಅದು ಮಾಡಿದ ನಂತರ ನನ್ನ ಹತ್ರ ಈ ಕ್ವಶನ್ನ ಭಾಳಷ್ಟು ಜನ ರೋಗಿಗಳು ಕೇಳ್ತಾರೆ ಯಾಕಂದರೆ ಹೆಚ್ಚಿನ ಸರ್ತಿ ನಾನು ಆಂಜಿಯೋಪ್ಲಾಸ್ಟಿ ಮಾಡಿ ಮನೆಗೆ ಹೋಗಿ ಡಿಸ್ಚಾರ್ಜ್ ಆಗುವಾಗ ಸರಿ ಇರ್ತಾರೆ ವಾಪಸ್ ಬರುವಾಗ ಯಾವುದೋ ಭಾಳಷ್ಟು ಚಿಂತೆಯಲ್ಲಿರ್ತಾರೆ ರಾತ್ರಿ ನಿದ್ದೆ ಬರೋದಿಲ್ಲ ಹಸಿವಿಲ್ಲ ಊಟ ಸೇರೋದಿಲ್ಲ ಈ ಥರ ಹೇಳ್ಕೊಂಡು ಬರ್ತಾರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅವ್ರ ತಲೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಯಾರೋ ಹೇಳಿದ್ದಾರೆ ನಮಗೆ ಅಥವಾ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾರೆ ಆಂಜಿಯೋಪ್ಲಾಸ್ಟಿ ಆದಮೇಲೆ ಜಾಸ್ತಿ ವರ್ಷ ಬದುಕಲ್ಲ ಇದು ಖಂಡಿತವಾಗಿ ಸುಳ್ಳು ಆಂಜಿಯೋಪ್ಲಾಸ್ಟಿ ಆಗಲಿ ಬೈಪಾಸ್ ಸರ್ಜರಿ ಆಗಲಿ ಒಂದು ಸರ್ತಿ ಮಾಡಿದ ನಂತರ ಹೃದಯದ ಪಂಪಿಂಗ್ ಚೆನ್ನಾಗಿತ್ತು ಮುಂದೆ ಅವರದ್ದು ಜೀವನ ಶೈಲಿ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಎಲ್ಲದೂ ಚೆನ್ನಾಗಿತ್ತು ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ ಔಷಧಿಗಳನ್ನು ವೈದ್ಯರ ನಿರ್ದೇಶನದ ಮೇರೆಗೆ ತಗೊಂಡ್ರೆ ಮತ್ತೆ ಪುನಃ ಬ್ಲಾಕ್ ಬರೆದು ಹೋದರೆ ಖಂಡಿತವಾಗಿ ಬೇರೆ ಎಲ್ಲ ಒಂದು ನಾರ್ಮಲ್ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೋ ಅವರು ಖಂಡಿತವಾಗಿ ಅಷ್ಟೇ ವರ್ಷ ಬದುಕ್ತಾರೆ ಓಕೆ ಹಾಗೆ ಇನ್ನು ಒಮ್ಮೆ ಹಾರ್ಟ್ಗೆ ಸ್ಟೆಂಟ್ ಹಾಕಿದರೆ 1 ವರ್ಷ ನಂತರ ತೆಗೆಯಬೇಕಾಗ್ತದೆ ಅಂತ ಹೇಳ್ತಾರೆ ಇದು ಹಾರ್ಟ್ಗೆ ಸ್ಟೆಂಟ್ ಹಾಕಿದ ನಂತರ ಅದನ್ನು ಮತ್ತೆ ಪುನಃ ಖಂಡಿತವಾಗಿ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಆ ಸ್ಟೆಂಟ್ ಅಂತ ಹೇಳುವಂಥದ್ದೊಂದು ಇದು ಏನಿರ್ತದೆ ಆ ಸ್ಪ್ರಿಂಗ್ ಥರ ಒಂದು ಸ್ಟ್ರಕ್ಚರ್ ಏನಿರ್ತದೆ ಹೃದಯದ ರಕ್ತನಾಳಕ್ಕೆ ನಾವು ಗಟ್ಟಿಯಾಗಿ ಅಂಟಿಸಿರ್ತೇವೆ ಪ್ರೆಷರ್ ಹಾಕಿ ಅದನ್ನು ಮತ್ತೆ ಪುನಃ ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆಯುವಂಥದ್ದು ಅಂತೇಳಿ ಬರೋದಿಲ್ಲ ಓಕೆ ಡಾಕ್ಟರ್ ಹಾಗೆ ಇನ್ನೊಂದು ಮಾತು ಬರ್ತದೆ ಸೊ ಅವರು ಹಾಕಿದ ರೋಗಿಗಳು ಏನು ಸ್ಟೆಂಟ್ ಹಾಕ್ತಾರೆ ಸೊ ಹಾಕಿದ ರೋಗಿಗಳು ಬಲ ಅಥವಾ ಎಡಭಾಗದಲ್ಲಿ ಮಲಗಬಾರ್ದು ಮತ್ತು ಜೋರಾಗಿ ಕೆಮ್ಮಬಾರ್ದು ಅಂತ ಹೇಳ್ತಾರೆ ಇದು ಇದು ಈ ಥರದ ಕ್ವಶನ್ಗಳು ಸಹ ಭಾಳಷ್ಟು ರೋಗಿಗಳು ಕೇಳ್ತಾರೆ ಅವರ ಪರಿಜ್ಞಾನದ ಪ್ರಕಾರ ಬಹುಶಃ ಸ್ಟೆಂಟ್ ಇದು ಸ್ಟೆಂಟ್ ಅಂತ ಹೇಳೋದು ಒಂದು ಸ್ಪ್ರಿಂಗ್ ಥರ ಹಾರ್ಟ್ನ ಹೃದಯದ ರಕ್ತನಾಳದಲ್ಲಿ ಕೂರಿಸಿದ್ದೇವೆ ಜೋರಾಗಿ ಅಲುಗಾಡಿದರೆ 2-ವೀಲರ್ನಲ್ಲಿ ಹೋದರೆ ರೋಡ್ನಲ್ಲಿ ಹೊಂಡ ತಗ್ಗು ಇದ್ದರೆ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಜೋರಾಗಿ ಅಲುಗಾಡಿದರೆ ಎಡಭಾಗದಲ್ಲಿ ಮಲಗಿದರೆ ಬಲಭಾಗದಲ್ಲಿ ಮಲಗಿದರೆ ಆ ಸ್ಟೆಂಟ್ ಅಲ್ಲಿಂದ ಜಾರಿ ಹೋಗ್ಬೋದು ಅಥವಾ ಜೋರಾಗಿ ಕೆಮ್ಮಿದರೆ ಆ ಕೆಮ್ಮು ವೈಬ್ರೇಷನಿಗೆ ಆ ಸ್ಟೆಂಟ್ ಎಲ್ಲರೂ ಕಿತ್ಕೊಂಡು ಬರ್ಬೋದು ಹೊರಗಡೆ ಬರ್ಬೋದು ಅಥವಾ ಬೇರೆ ಕಡೆ ಸ್ಲಿಪ್ ಆಗಿಬಿಡ್ಬೋದು ಈ ಥರ ಒಂದು ಕಲ್ಪನೆ ಇರ್ತದೆ ಆಂಜಿಯೋಪ್ಲಾಸ್ಟಿ ಆದ ನಂತರ ಆ ಸ್ಟೆಂಟ್ ಯಾವುದೇ ಕಾರಣಕ್ಕೂ ಅಲ್ಲಿಂದ ಅಲುಗಾಡೋದಿಲ್ಲ ಹಾಗಾಗಿ ನೀವು ಎಡಭಾಗದಲ್ಲಿ ಮಲಗಿ ಬಲಭಾಗದಲ್ಲಿ ಮಲಗಿ ಕೆಮ್ಮಿದ್ರಿಂದ ಸೀನೋದ್ರಿಂದ ಅಥವಾ ಯಾವುದೇ ವೆಹಿಕಲ್ನಲ್ಲಿ ಪ್ರಯಾಣ ಮಾಡೋದ್ರಿಂದ ಯಾವುದೇ ಥರದ ಅಲುಗಾಟದಿಂದ ಅಥವಾ ಮೂಮೆಂಟಿಂದ ನಿಮ್ಮ ಸ್ಟೆಂಟ್ ಅಲ್ಲಿಂದ ಅಲುಗಾಡೋದಿಲ್ಲ ಓಕೆ ಡಾಕ್ಟರ್ ಇನ್ನೊಂದು ಪ್ರಶ್ನೆ ಬರ್ತದೆ ನಿಮ್ಮ ಅನುಭವ ಕೂಡ ಬಂದಿರಬಹುದು ಇದು ಈಗ ಹಾರ್ಟ್ ಬ್ಲಾಕನ್ನು ಸ್ಟೆಂಟ್ ಹಾಕದೆ ಹೊಸ ರೀತಿಯ ಒಂದು ಚಿಕಿತ್ಸಾ ವಿಧಾನದಿಂದ ಮಾಡ್ತಾರೆ ಅಂದರೆ ಯಾವುದೋ ಹೊಸ ಮೆಷಿನ್ನಲ್ಲಿ ಹಾಕಿ ಏನೋ ಕರಗಿಸಿ ಅಥವಾ ಪುಡಿ ಮಾಡಿ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ ನೀವು ಹೇಳಬೇಕು ಡಾಕ್ಟರ್ ಇದಕ್ಕೆ ಉತ್ತರವನ್ನು ಇದು ಕ್ವಶನ್ ಸಹ ನಾನು ಕೆಲವೊಂದು ಬಾರಿ ಫೇಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ ರೋಗಿಗೆ ನನ್ನ ಗಮನಕ್ಕೆ ಬಂದಾಗೆ ಇದೊಂದು ಯೂಟ್ಯೂಬಲ್ಲಿ ಒಂದು ಕೆಲವೊಂದು ಟೈಮು ಒಂದು ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಒಂದು ಎನಿಮೇಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡ್ತಾಯಿದ್ರು
ಅದು ಬರೀ ಎನಿಮೇಷನ್ ಮಾತ್ರ, ಅಂದರೆ ನಾವೇನು ಕಾರ್ಟೂನ್ ನೋಡ್ತೇವೆ ಟಿ ವಿನಲ್ಲಿ ಆ ಥರ ಯಾರೋ ಒಬ್ಬರು ಹೃದಯದ ರಕ್ತನಾಳ ಒಳಗಡೆ ಒಂದು ತಿರುಗ್ತಾ ಇರುವಂಥದ್ದು ಒಂದು ಮೆಷಿನ್ ಹೋಗಿ ಬ್ಲಾಕನ್ನು ಪುಡಿ ಮಾಡಿ ಪುಡಿ ಪುಡಿ ಮಾಡಿ ತೆಗೆಯುವಂಥದ್ದನ್ನು ತೋರಿಸ್ತಾ ಇದ್ದರು. ಅದು ನಿಜವಾದ ವಿಡಿಯೋ ಅಲ್ಲ ಅಥವಾ ನಿಜವಾದ ಚಿಕಿತ್ಸಾ ಕ್ರಮವೂ ಅಲ್ಲ. ನಮಗೆ ಭಾಳಷ್ಟು ಬಾರಿ ಈ ಥರ ಮೆಸೇಜ್ ಫಾರ್ವರ್ಡ್ ಮಾಡುವವರು ಏನು ಮಾಡ್ತಾರೆ, ಅವರ ಹೆಸರು ಹಾಕಿರಲ್ಲ. ಆದರೆ ಇಂಥ ಆಸ್ಪತ್ರೆಯಲ್ಲಿ ಈ ಥರ ಡಾಕ್ಟರ್ ಒಂದು ಚಿಕಿತ್ಸೆ ಮಾಡ್ತಾ ಇದ್ದಾರೆ, ನಾವು ಎಲ್ರಿಗೂ ಪ್ರಯೋಜನ ಆಗಲಿ ಅಂತೇಳೋ ಒಳ್ಳೆಯ ಉದ್ದೇಶದಿಂದ ಇದನ್ನು ಫಾರ್ವರ್ಡ್ ಮಾಡ್ತಾ ಇದ್ದೇವೆ, ಆ ಥರ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡ್ತಾರೆ. ನಮಗೆ ಭಾಳಷ್ಟು ಬಾರಿ ನಮ್ಮ ಪೇಷೆಂಟ್ಗಳಿಗೆ ಇದರಿಂದ ಕನ್ಫ್ಯೂಷನ್ ಆಗ್ತದೆ. ಅವ್ರು ಅಂದ್ಕೊಳ್ತಾರೆ ಎಂಜಿಯೋಪ್ಲಾಸ್ಟಿ ಅದು ಬಿಟ್ಟು ಬೇರೆ ಏನಾದರೂ ಮಾಡಿ ಅಥವಾ ಏನೋ ಹೊಸ ಮೆಷಿನ್ ಬಂದಿದೆಯಂತೆ, ಈ ಥರ ಎಂಜಿಯೋಪ್ಲಾಸ್ಟಿನೇ ಇಲ್ಲದೆ ಪುಡಿ ಪುಡಿ ಮಾಡಿ ಬ್ಲಾಕ್ ತೆಗಿಬೋದಂತೆ, ಸ್ಟೆಂಟ್ ಹಾಕೋದು ಬೇಡವಂತೆ, ಈ ಥರ ಎಲ್ಲ ಕೇಳ್ತಾರೆ. ನನ್ನ ಅರಿವಿಗೆ ಬಂದ ಪ್ರಕಾರ ಅಥವಾ ನನ್ನ ನಾಲೆಜ್ ಪ್ರಕಾರ ಆ ಥರದ್ದು ಟ್ರೀಟ್ಮೆಂಟ್ ಅಂಥೇಳಿ ಇಲ್ಲಿವರೆಗೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ, ಇದು ಯಾರದೋ ಒಬ್ಬರದ್ದು ಪರಿಕಲ್ಪನೆ. ಅದನ್ನು ಎನಿಮೇಷನ್ ಮಾಡಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ನಲ್ಲೆಲ್ಲ ಕಳಿಸ್ತಿರ್ತಾರೆ. ಏನೋ ಈ ಐಡಿಯಾ ಏನೋ ಭಾಳ ಅಟ್ರ್ಯಾಕ್ಟಿವ್ ಆಗಿದೆ, ಆದರೆ ಆ ಥರದ ಚಿಕಿತ್ಸೆ ಇಲ್ಲಿವರೆಗೆ ಲಭ್ಯ ಇಲ್ಲ. ಅಂದರೆ ಹೆಚ್ಚಿನ ಬಾರಿ ಆ ಥರ ಎಲ್ಲ ಮಾಡೋದಕ್ಕಿಂತ ಆಂಜಿಯೋಪ್ಲಾಸ್ಟಿ ಭಾಳಷ್ಟು ಸುಲಭ. ಅಂದರೆ ಈ ಯಾವುದೋ ಮೆಷಿನನ್ನು ಹೃದಯದ ಒಳಗಡೆ ಕಳಿಸ್ಬೇಕು ಅಂತ ಹೇಳಿದ್ರು ನಾವು ಆಂಜಿಯೋಪ್ಲಾಸ್ಟಿ ಮಾಡೋ ಥರನೇ ಒಂದು ರಕ್ತನಾಳಕ್ಕೆ ಒಂದು ಹೋಲ್ ಮಾಡಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟನ್ನು ಹಾರ್ಟ್ನ ಒಳಗಡೆ ಕಳಿಸ್ಬೇಕಾಗತ್ತೆ. ಆದರೆ ಆಂಜಿಯೋಪ್ಲಾಸ್ಟಿ ಇಲ್ಲದೆ ಬ್ಲಾಕನ್ನು ಪುಡಿ ಮಾಡಿ ತೆಗಿತೇವೆ ಈ ಥರ ಎಲ್ಲ ಹೇಳುವಂಥ ಇನ್ಸ್ಟ್ರೂಮೆಂಟ್ ನನ್ನ ಅರಿವಿನ ಪ್ರಕಾರ ಇಲ್ಲಿವರೆಗೆ ಇಲ್ಲ. ಓಕೆ, ಈ ರೀತಿಯ ಪ್ರಶ್ನೆಗಳು ಕೂಡ ನಿಮ್ಮ ಹತ್ರ ಕೆಲವರು ಕೇಳ್ತಾರೆ? ಖಂಡಿತವಾಗಿ, ಯಾಕಂದರೆ ನನಗೆ ಕೆಲವರು ವಿಡಿಯೋ ಸಮೇತ ತೋರಿಸಿದ್ದಾರೆ ವಾಟ್ಸಪ್ಪಲ್ಲಿ, ನೋಡಿ ಈ ಥರ ಒಂದು ಮೆಷಿನ್ ಇದೆ ಅಂತ, ನಿಮ್ಗೆ ಏನಾದ್ರು ಗೊತ್ತಿದೆಯಾ ಅಂತೇಳಿ. ಇಲ್ಲ ಅಂತ ಹೇಳುವಾಗ ಅವ್ರಿಗೆ ಭಾಳ ನಿರಾಸೆ ಆಗುತ್ತೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಒಬ್ಬರು ವ್ಯಕ್ತಿಯ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಸೊ ಅವರು ಮಾತ್ರನ ಕೊಲೆಸ್ಟ್ರಾಲ್ ಮಾತ್ರನ ತಗೊಳ್ಬೇಕಾ? ಕೆಲವರು ಕೇಳ್ತಾರೆ ಯಾಕೆ ತಗೊಳ್ಬೇಕು ನಾರ್ಮಲ್ ಇದ್ರು ಕೂಡ ಅಂತ ಹೇಳ್ತಾರೆ. ಹೃದಯಾಘಾತ ಯಾವಾಗ ಸಂಭವಿಸಿದೆ, ಯಾರಿಗೆ ಇಲ್ಲಿವರೆಗೆ ಹೃದಯದ ಕಾಯಿಲೆ ಇಲ್ಲ ಅಂತವರಿಗೆ ಕೊಲೆಸ್ಟ್ರಾಲ್ ನಾರ್ಮಲ್ ಇದ್ದರೆ ನಾವು ಟ್ಯಾಬ್ಲೆಟ್ ಕೊಡೋಕ್ಕೆ ಹೋಗಲ್ಲ. ಅವರಿಗೆ ಮುಂದೆ ಕೊಲೆಸ್ಟ್ರಾಲ್ನಿಂದಾಗಿ ತೊಂದರೆ ಬರುವ ಚಾನ್ಸಸ್ ಇದೆ, ಉದಾಹರಣೆಗೆ ಡಯಾಬಿಟಿಸ್ ಇದೆ, ಬಿ ಪಿ ಇದೆ, ಈ ಥರದ ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ಕೊಲೆಸ್ಟ್ರಾಲ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಸಹ ನಾವು ಮುಂಜಾಗ್ರತಾ ಕ್ರಮವಾಗಿ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಹಾರ್ಟ್ ಅಟ್ಯಾಕ್ ಯಾರಿಗೆ ಆಗಿರ್ತದೆ, ಯಾರಿಗೆ ಆಂಜಿಯೋಪ್ಲಾಸ್ಟಿ ಆಗಿರ್ತದೆ, ಯಾರಿಗೆ ಬೈಪಾಸ್ ಸರ್ಜರಿ ಆಗಿರ್ತದೆ, ಅಂಥವರಿಗೆ ನಾವು 100%ಗೆ 100% ನಾವು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವಂಥ ಟ್ಯಾಬ್ಲೆಟ್ಗಳನ್ನು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಹೃದಯದಲ್ಲಿ ಬ್ಲಾಕ್ ಬರೋದು ಅಂತ ಹೇಳುವ ಪ್ರಕ್ರಿಯೆ ಅದು ಕೊಲೆಸ್ಟ್ರಾಲಲ್ಲಿ ಕೂತ್ಕೊಂಡು ಬರುವಂಥದ್ದು. ಸೊ ನಿಮ್ಮ ರಕ್ತದಲ್ಲಿ ಏನು ನಾರ್ಮಲ್ ಕೊಲೆಸ್ಟ್ರಾಲ್ ಇದೆ ಅದು ಸಹ ಆ ಹೃದಯದ ರಕ್ತನಾಳದ ಒಳಗಡೆ ಹೋಗಿ ಕೂತ್ಕೊಂಡು ಬ್ಲಾಕನ್ನು ಉಂಟು ಮಾಡ್ತದೆ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ನಾವು ಕೊಲೆಸ್ಟ್ರಾಲನ್ನು ನಾರ್ಮಲ್ಗಿಂತ ಕಮ್ಮಿ ತರ್ತೇವೆ. ನಮ್ಮ ರೋಗಿಗಳಿಗೆ ಕನ್ಫ್ಯೂಷನ್ ಆಗೋದು ಏನು ಅಂತ ಹೇಳಿದ್ರೆ, ಅದು ಲ್ಯಾಬ್ ರಿಪೋರ್ಟಲ್ಲಿ ಒಂದು ನಾರ್ಮಲ್ ವ್ಯಾಲ್ಯೂ ಅಂತ ಹಾಕಿರ್ತಾರೆ ಸೈಡಿಗೆ. ಸೊ ಅದನ್ನು ನೋಡುವಾಗ ಇವರಿಗೆ ಏನು ಕಾಣಿಸುತ್ತೆ, ನನ್ನ ಕೊಲೆಸ್ಟ್ರಾಲ್ ನಾರ್ಮಲ್ಗಿಂತ ಕಮ್ಮಿ ಇದೆಯಲ್ವಾ, ನನಗೆ ಯಾಕೆ ಡಾಕ್ಟರ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ, ಈ ಥರ ಅವರಿಗೆ ಸಂಶಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅವರಿಗೆ ತಿಳಿಸಿ ಹೇಳ್ತೇವೆ, ಯಾಕಂತ ಹೇಳಿದ್ರೆ ಅದು ನಾರ್ಮಲ್ ಅಂತ ತೋರಿಸ್ತಾ ಇರೋ ಕೊಲೆಸ್ಟ್ರಾಲ್ ಅದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ನ ಕಾಯಿಲೆ ಇಲ್ಲದೆ ಹೋದ ರೋಗಿಗಳಿಗೆ. ಡಯಾಬಿಟಿಸ್ ಇರುವವರಿಗೆ ಅಥವಾ ಯಾರಿಗೆ ಆಲ್ರೆಡಿ ಹೃದಯದಲ್ಲಿ ಬ್ಲಾಕ್ ಬಂದಿದೆ ಅಂಥವರಿಗೆ ಕೊಲೆಸ್ಟ್ರಾಲ್ ಅಂತ ಹೇಳುವುದು ಭಾಳಷ್ಟು ನಾರ್ಮಲ್ಗಿಂತ ಕಮ್ಮಿ ಇದ್ರೇ ಒಳ್ಳೆಯದು. ಓಕೆ ಡಾಕ್ಟರ್, ಹಾಗೆ ಆಂಜಿಯೋಪ್ಲಾಸ್ಟಿ ಅಥವಾ ಏನು ಬೈಪಾಸ್ ಸರ್ಜರಿ ಅಂತ ನಾವೇನು ಹೇಳ್ತೇವೆ, ಅದಾದ ನಂತರ ಪುನಃ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ, ಅಂದರೆ ಮೊದಲು ಏನು ಕೆಲಸ ಮಾಡ್ತಾ ಇದ್ರು, ಸೊ ಆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಆಗುವುದಿಲ್ಲ ಅಂತ ಹೇಳ್ತಾರೆ, ಇದು ಕೂಡ ನಿಜನಾ? ಭಾಳಷ್ಟು ರೋಗಿಗಳು ಈ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಭಾಳಷ್ಟು ರೋಗಿಗಳಿಗೆ ಡಿಪ್ರೆಷನ್, ನಿರಾಶೆ ಎಲ್ಲ ಇದೇ ಕಾರಣಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ಅವರ ಅರಿವಿನ ಪ್ರಕಾರ ಅಥವಾ ಯಾರೋ ಹೇಳಿರ್ತಾರೆ, ಅಂದರೆ ಹೆಚ್ಚಿನ ಜನ ಪೇಷಂಟ್ಸ್ಗಳಿಗೆ ಈ ಥರದ್ದು ನಾಲೆಜ್ ಹೇಗೆ ಅಂತ ಹೇಳಿದ್ರೆ, ಇದನ್ನು ಮಾಡಿಸ್ಕೊಂಡವರು ಪಕ್ಕದ ಮನೆಯವರು ಯಾರೋ ಒಬ್ಬರು ಹೇಳಿರ್ತಾರೆ ಅಥವಾ ಯಾರಿಗೆ ಹುಷಾರಾಗಿರೋದಿಲ್ಲ, ಹಾಸಿಗೆ ಹಿಡಿದಿರ್ತಾರೆ ಅಂಥವ್ರನ್ನ ನೋಡಿ ಬಹುಶಃ ತಮಗೂ ಅದೇ ಥರ ಆಗತ್ತೆ ಅಂತೇಳಿ ತಿಳ್ಕೊಳ್ತಾರೆ. ಆದರೆ ಹೃದಯಾಘಾತ ಸಂಭವಿಸುವಾಗ ಆದಷ್ಟು ಬೇಗ ಯಾರು ಆಸ್ಪತ್ರೆಗೆ ಮುಟ್ತಾರೆ, ಯಾರಿಗೆ ಆದಷ್ಟು ಬೇಗ ನಾವು ಬ್ಲಾಕನ್ನು ತೆಗಿತೇವೆ ಅಂಥವ್ರದ್ದು ಹಾರ್ಟ್ನ ಪಂಪಿಂಗ್ ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಅದರ ಅರ್ಥ ನಾವು ಆಂಜಿಯೋಪ್ಲಾಸ್ಟಿ ಮುಗಿದ ನಂತರ ಅವರಿಗೆ ಜಾಸ್ತಿ ದಿವಸ ಬೆಡ್ ರೆಸ್ಟ್ ಅಂತ ಖಂಡಿತವಾಗಿ ಬೇಕಾಗೋದಿಲ್ಲ. ಆಂಜಿಯೋಪ್ಲಾಸ್ಟಿ ಅಂತ ಹೇಳುವ ಚಿಕಿತ್ಸೆ ಒಂದು ಮಿನಿಮಲಿ ಇನ್ವೇಸಿವ್ ಅಂತ ಹೇಳಿದ್ರೆ ಚರ್ಮಕ್ಕೆ ನಾವು ಒಂದು ಸಣ್ಣ ಹೋಲ್ ಮಾಡ್ತೇವೆ ಅಷ್ಟೇ. ಅದನ್ನು ಮಾಡಿ ಮುಗಿಸಿದ ನಂತರ ಅವರ ಹೃದಯದ ಪಂಪಿಂಗ್ ಚೆನ್ನಾಗಿತ್ತು, ಬೇರೆ ಯಾವುದೂ ಬ್ಲಾಕ್ಗಳಿಲ್ಲ ಅಂಥೇಳಿ ಆದರೆ ನಾವು ಭಾಳಷ್ಟು ರೋಗಿಗಳನ್ನು ಡಿಸ್ಚಾರ್ಜ್ ಆದ ಮರುದಿವಸದಿಂದನೇ ವಾಕಿಂಗ್ ಮಾಡಿ ಒಂದು ವಾರದ ಒಳಗಡೆ ವಾಪಸ್ ನಿಮ್ಮ ಡೆಸ್ಕ್ ಜಾಬ್ ಇತ್ತು, ಏನೋ ಅಷ್ಟು ಶ್ರಮದಾಯಕವಾದ ಕೆಲಸ ಅಲ್ಲ ಅಂತೇಳಿ ಆದರೆ ಖಂಡಿತವಾಗಿ ಹೋಗಿ ವಾಪಸ್ ಕೆಲಸಕ್ಕೆ ಜಾಯ್ನ್ ಆಗಿ ಅಂತೇಳಿ ನಾವು ಆದಷ್ಟು ಅವ್ರನ್ನ ಎನ್ಕರೇಜ್ ಮಾಡ್ತೇವೆ. ಸೊ ಈ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ಆದ ನಂತರ ಹಾಸಿಗೆ ಹಿಡಿತಾರೆ, ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಥರ ಹೇಳೋದೆಲ್ಲ ಸುಳ್ಳು. ಮತ್ತೆ ಕೆಲವರು ಹೇಳ್ತಾರೆ ಡಾಕ್ಟರ್ ಡ್ರೈವ್ ಮಾಡಬಾರ್ದು ಅಂತ ಹೇಳ್ತಾರೆ,
ಟೂ ವೀಲರ್ ಅಥವಾ ಫೋರ್ ವೀಲರ್? ಖಂಡಿತವಾಗಿ ಇದು ಒಂದು ಸಾಧಾರಣ ಕ್ವಶನ್ ನಮಗೆ ಕೇಳುವಂಥದ್ದು. ಅಂದರೆ ಬಹುಶಃ ಟೂ ವೀಲರ್ ಫೋರ್ ವೀಲರ್ ಡ್ರೈವ್ ಮಾಡೋದ್ರಿಂದ ಅದು ಅಂದರೆ ಅದು ಹೃದಯದ ಮೇಲೆ ಪೆಟ್ಟು ಕೊಡುತ್ತೆ ಅಂತೇನೋ, ಅಥವಾ ಹಾಕಿರೋ ಸ್ಟೆಂಟ್ ಏನಾದ್ರು ಅಲುಗಾಡುವಾಗ ಜಾರಿ ಹೋಗುತ್ತೆ ಅಂತೇನೋ, ಈ ಥರದ ಕಲ್ಪನೆಗಳಿಂದ ಬಹುಶಃ ಅವರು ಈ ಥರ ಕ್ವಶನ್ಗಳನ್ನ ಕೇಳ್ತಾರೆ. ಖಂಡಿತವಾಗಿ ಆ ಥರ ಇಲ್ಲ. ಹೆಚ್ಚಿನ ಜನಗಳಿಗೆ ಏನು ಆರ್ಡಿನರಿ ಫಿಸಿಕಲ್ ಆ್ಯಕ್ಟಿವಿಟಿ, ಯಾರಿಗೆ ದಿನನಿತ್ಯದ ಚಟುವಟಿಕೆಗಳನ್ನು ಸ್ನಾನ ಮಾಡೋದು, ವಾಕಿಂಗ್ ಮಾಡೋದು, ಈ ಥರದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತವ್ರು ಖಂಡಿತವಾಗಿ ಡ್ರೈವಿಂಗ್ ಸಮೇತ ಮಾಡ್ಬೋದು. ಓಕೆ, ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಇದು ಭಾರವಾದ ವಸ್ತುಗಳನ್ನು ಎತ್ತಬಾರ್ದು ಅದು ಮತ್ತು ಮೆಟ್ಟಿಲುಗಳನ್ನು ಹತ್ತಬಾರ್ದು ಅಂತ ಹೇಳ್ತಾರೆ, ಇದು ಕೂಡ ಹೇಗೆ? ಇದು ಸಹ ಭಾಳಷ್ಟು ಜನ ಡಿಸ್ಚಾರ್ಜ್ ಆಗುವಾಗ ಕೇಳ್ತಾರೆ, ನನ್ನ ಮನೆ ಎರಡನೇ ಮಾಳಿಗೆನಲ್ಲಿದೆ, ಈಗ ನಾನು ಡಿಸ್ಚಾರ್ಜ್ ಆಗ್ತಾ ಇದ್ದೇನೆ, ಮೇಲೆ ಹತ್ಬೋದಾ, ಲಿಫ್ಟ್ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಸೊ ನಾನು ಈಗಾಗಲೇ ಹೇಳಿದಂತೆ ಎಲ್ಲದಕ್ಕೂ ಮುಖ್ಯವಾಗಿ ನಾವು ತೀರ್ಮಾನ ಮಾಡುವಂಥದ್ದು ಹೃದಯದ ಪಂಪಿಂಗ್ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿದ್ರೆ, ಭಾಳಷ್ಟು ರೋಗಿಗಳಿಗೆ ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯಾವುದೇ ಥರದ ವ್ಯತ್ಯಾಸ ಮಾಡಲಿಕ್ಕೆ ಕಾರಣ ಇಲ್ಲ ಅಂತ ಹೇಳಿದ್ರೆ, ಡಿಸ್ಚಾರ್ಜ್ ಆಗಿ ಹೋದ ಪೇಷಂಟು ಹಾರ್ಟ್ ಅಟ್ಯಾಕ್ನಿಂದಾಗಿ ಜಾಸ್ತಿ ಹಾರ್ಟಿಗೆ ಡ್ಯಾಮೇಜ್ ಆಗಿಲ್ಲ, ಶ್ವಾಸ ಕಟ್ಟೋದಿಲ್ಲ, ಅಂದರೆ ಶ್ವಾಸಕೋಶದಲ್ಲಿ ಹಾರ್ಟ್ ವೀಕ್ ಇರುವಾಗ ಕೆಲವೊಂದು ಸರ್ತಿ ನೀರು ತುಂಬುತ್ತೆ, ಕೆಲವೊಂದು ಸರ್ತಿ ಉಸಿರಾಡೋಕೆ ಕಷ್ಟ ಆಗುತ್ತೆ, ಆ ಥರ ಏನೇನು ಪ್ರಾಬ್ಲಮ್ಗಳಿದೆಯೋ ಅದನ್ನೆಲ್ಲ ಸಾಲ್ವ್ ಮಾಡಿಯೇ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಡಿಸ್ಚಾರ್ಜ್ ಆಗೋ ಹೊತ್ತಿಗೆ ಉಸಿರಾಟಕ್ಕೆ ತೊಂದರೆ ಇಲ್ಲ, ಎದೆನೋ ಇಲ್ಲ, ಹಾರ್ಟ್ನ ಪಂಪಿಂಗ್ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ ಅಂತಂದರೆ, ಖಂಡಿತವಾಗಿ ಡಿಸ್ಚಾರ್ಜ್ ಮಾಡಿದ ಮರುದಿವಸನೇ ರೋಗಿ ಎಲ್ಲ ಥರದ ಮನುಷ್ಯರು ನಡೆಯುವಂತೆ ಮೆಟ್ಲು ಹತ್ತುವಂತೆ ಖಂಡಿತವಾಗಿ ಮಾಡ್ಬೋದು. ಓಕೆ, ಇನ್ನು ಸ್ಟೆಂಟ್ ಹಾಕಿದ ನಂತರ ಅವರಿಗೆ ಎದೆ ಎಡಭಾಗದಲ್ಲಿ ಚುಚ್ಚಿದಂಥ ಅನುಭವ ಆಗ್ತದೆ ಅಂತ ಹೇಳ್ತಾರೆ, ಇದರಿಂದ ನನಗೆ ಭಯ ಆಗ್ತದೆ ಮತ್ತು ಪುನಃ ಎಲ್ಲಾದರೂ ಸಮಸ್ಯೆ ಆಗ್ತದೆ ಅಂತ, ಸೊ ಇದಕ್ಕೆ ಹೇಳಬೇಕು ಡಾಕ್ಟರ್? ಅಂದರೆ ಭಾಳಷ್ಟು ರೋಗಿಗಳಿಗೆ ಹೃದಯಾಘಾತ ಅಂತೇಳಿ ಒಂದು ಸರ್ತಿ ಸಂಭವಿಸಿದ ನಂತರ ಡಿಸ್ಚಾರ್ಜ್ ಆಗಿ ಹೋಗುವಾಗ ಅವರಿಗೆ ಅವರ ಎದೆಯಲ್ಲಿ ಯಾವುದೇ ಥರದ ಸಂಕಟ ಆಗಲಿ, ಯಾವುದೇ ಥರದ ನೋವಿನ ಅನುಭವ ಆಗಲಿ, ಆಮೇಲೆ ಆ ದಿವಸದಿಂದ ನಂತರ ಅವರು ಏನಿದ್ದರೂ ಅದು ಹಾರ್ಟಿಗೆ ಆಗ್ತಾಯಿದೆ ಅಂಥೇಳಿ ಅವರ ಅನಿಸಿಕೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ಎದೆಯಲ್ಲಿ ಹುಳ ಓಡಾಡಿದಾಗ ಆಗ್ತದೆ, ಕೆಲವರಿಗೆ ಎಡಭಾಗದಲ್ಲಿ ಮಲ್ಕೊಂಡಾಗ ನೀವು ಹಾಕಿದ ಸ್ಟೆಂಟ್ ಚುಚ್ತಾ ಇದೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ಖಂಡಿತವಾಗಿ ಸುಳ್ಳು. ನಾವು ಸ್ಟೆಂಟ್ ಅಂತ ಏನು ಹಾಕ್ತೇವೆ ಅದು ಎದೆಗೂಡಿನ ಒಳಭಾಗದಲ್ಲಿರುವಂಥ ಹೃದಯಕ್ಕೆ ಹಾಕುವಂಥದ್ದು, ಅದು ನಮ್ಮ ಕೈಗೆ ಮುಟ್ಟಿದರೆ ಸಿಕ್ಕುವಂಥದ್ದು, ಅಥವಾ ನೀವು ಎಡಭಾಗದಲ್ಲಿ ಬಲಭಾಗದಲ್ಲಿ ಮಲಗೋದ್ರಿಂದ ಅದು ನಿಮಗೆ ಚರ್ಮಕ್ಕೆ ಚುಚ್ಚುವಂಥದ್ದು, ಆ ಥರ ಸ್ಟ್ರಕ್ಚರ್ ಅಲ್ಲ ಅದು. ಸೊ ಆ ಥರ ಹೆಚ್ಚಿನ ಜನ ರೋಗಿಗಳಿಗೆ ಈ ಥರ ಡೌಟ್ ಹೇಳಿ ಬಂದಾಗ ನಾವು ಅವರನ್ನು ಆದಷ್ಟು ನಾವು ರಿಯೇಶೂರ್ ಅಥವಾ ಅವರಿಗೆ ಆ ಥರ ಏನೋ ಆಗೋದಿಲ್ಲ, ಗಾಬರಿ ಆಗಬೇಡಿ, ಸ್ಟೆಂಟ್ ಚೆನ್ನಾಗಿದೆ, ಹಾಕಿದ್ದು ಸ್ಟೆಂಟ್ ಬ್ಲಾಕ್ ಏನು ಮತ್ತೆ ಪುನಃ ಬ್ಲಾಕ್ ಆಗ್ತಾ ಇಲ್ಲ, ನೀವು ಅವರು ಹೇಳ್ತಾ ಇರೋ ಹೆಚ್ಚಿನ ಸರ್ತಿ ನೋವು 90% ಸರ್ತಿ ಅದು ಹಾರ್ಟಿದ್ದು ನೋವು ಇರೋದಿಲ್ಲ. ಸೊ ಅವರಿಗೆ ನಾವು ಹೆಚ್ಚಿನ ಜನರಿಗೆ ಧೈರ್ಯ ಹೇಳಿದ್ರೆ ಸಾಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಆಂಜಿಯೋಪ್ಲಾಸ್ಟಿ ನಂತರ ತುಂಬ ಮಾತ್ರೆಗಳನ್ನು ಕೂಡ ಅವ್ರು ತೆಗೆದುಕೊಳ್ಬೇಕಾಗ್ತದೆ ಹೇಳ್ತಾರೆ, ತುಂಬ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾ ನಿಜವಾಗ್ಲೂ? ಖಂಡಿತವಾಗಿ, ಅಂದರೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿ ಮಾಡುವಾಗ ನಾವೇನು ಸ್ಟೆಂಟ್ ಹಾಕ್ತೇವೆ ಅದು ಅದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅಥವಾ ಅದರಲ್ಲಿ ರಕ್ತ ಹೆಪ್ಪುಗಟ್ಟದೇ ಇರಲಿಕ್ಕೆ ಅಥವಾ ಮುಂದೆ ರೋಗಿಯ ಜೀವನ ಕಾಲದಲ್ಲಿ ಮತ್ತೊಮ್ಮೆ ಬ್ಲಾಕ್ ಬರದೇ ಇರಲಿಕ್ಕೆ ಖಂಡಿತವಾಗಿ ಕೆಲವು ಔಷಧಿಗಳು ಬೇಕೇ ಬೇಕಾಗ್ತದೆ, ಅದರ ಬಗ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧಾರಣವಾಗಿ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ನಂತರ ಫಸ್ಟು 1 ವರ್ಷ ಮಾತ್ರ ಸ್ವಲ್ಪ ನಿಮಗೆ ನೋಡುವಾಗ 4-5 ಟ್ಯಾಬ್ಲೆಟ್ ಥರ ಕಾಣ್ಬೋದು, ಆದರೆ ಅದರದ್ದು ಡೋಸೇಜ್ ಸ್ವಲ್ಪ ಜಾಸ್ತಿ ಇರೋದು ಫಸ್ಟು 1 ವರ್ಷ ಮಾತ್ರ. ಅದರ ಅರ್ಥ ಪರ್ಮನೆಂಟಾಗಿ ನಾವು ಅಷ್ಟು ಟ್ಯಾಬ್ಲೆಟ್ ಕೊಡ್ತೇವೆ ಅಂತ ಹೇಳಿ ಅಲ್ಲ. ಯಾಕಂತ ಹೇಳಿದ್ರೆ ಹಾರ್ಟಿಗೆ ಸ್ಟೆಂಟ್ ಹಾಕಿದ ನಂತರ ಫಸ್ಟು 1 ವರ್ಷ ಆ ಸ್ಟೆಂಟ್ ರೀಬ್ಲಾಕ್ ಬರುವ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದರಿಂದಾಗಿ ಮತ್ತೆ ಪುನಃ ಬ್ಲಾಕ್ ಬರದೇ ಇರಲಿಕ್ಕೋಸ್ಕರ ನಾವು ಫಸ್ಟು 1 ವರ್ಷ ಚೆನ್ನಾಗಿ ಕರೆಕ್ಟಾಗಿ ರೋಗಿ ಹೇಗೆ ವೈದ್ಯರು ಹೇಳ್ತಾರೋ ಆ ಥರ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ 1 ವರ್ಷ ಹೆಚ್ಚಿನ ಸ್ಟೆಂಟ್ಗಳಲ್ಲಿ 1 ವರ್ಷ ಕಂಪ್ಲೀಟ್ ಆದ ನಂತರ ಬೇರೆ ಯಾವುದು ಬ್ಲಾಕ್ ಇಲ್ಲ ಅಂಥೇಳಿ ಆದರೆ ನಾವು ರೋಗಿಯ ತಗೊಳ್ತಾ ಇರುವಂಥ ಮೆಡಿಸಿನಲ್ಲಿ ಭಾಳಷ್ಟು ನಂಬರನ್ನು ಕಮ್ಮಿ ಮಾಡಿ ಆದಷ್ಟು ಮಿನಿಮಮ್ ಟ್ಯಾಬ್ಲೆಟ್ ಮಾತ್ರ ಉಳಿಸಿಕೊಡ್ತೇವೆ. ಆದರೆ ಕೆಲವೊಂದು ಸರ್ತಿ ರೋಗಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸರ್ತಿ ಆಂಜಿಯೋಪ್ಲಾಸ್ಟಿ ಆಗಿ ಡಿಸ್ಚಾರ್ಜ್ ಆದ ನಂತರ ಮತ್ತೆ ಪುನಃ ಡಾಕ್ಟರ್ ಹತ್ರ ಬರೋದಿಲ್ಲ. ಅವರೇನು ತಿಳ್ಕೊಳ್ತಾರೆ, ಡಿಸ್ಚಾರ್ಜ್ ಆಗುವಾಗ ಡಾಕ್ಟರ್ ಇಷ್ಟು ಮೆಡಿಸಿನ್ ಕೊಡ್ತಾ ಇದ್ದಾರೆ, ನಾನು ಭಕ್ತಿಯಿಂದ ಅದನ್ನೇ ತಗೊಳ್ತಾ ಇದ್ದೇನೆ, ಆದರೆ ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು? ಯಾಕಂದರೆ ಡಾಕ್ಟರ್ ಆಲ್ರೆಡಿ ಬರ್ಕೊಟ್ಟಿದ್ದಾರೆ, ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ, ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ, ಇದನ್ನೇ ತಗೊಂಡ್ರೆ ಸಾಲದ ಅಂತೇಳಿ. ಖಂಡಿತವಾಗಿ ಇದೊಂದು ತಪ್ಪು ಕಲ್ಪನೆ. ಎಲ್ಲ ಟ್ಯಾಬ್ಲೆಟ್ಗಳಿಗೂ ಒಂದಲ್ಲ ಒಂದು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಸೊ ಅವರ ಹೃದಯ ರೋಗಿಗೆ ಈ ಮೆಡಿಸಿನ್ ಅಥವಾ ಔಷಧಿ ಹೇಗೆ ಸೂಟ್ ಆಗ್ತದೆ, ಇದರಿಂದಾಗಿ ರೋಗಿಗೆ ಏನಾದರೂ ಸೈಡ್ ಎಫೆಕ್ಟ್ ಬರ್ತಾ ಇದೆಯಾ, ಅಥವಾ ಏನಾದರೂ ಬಿ ಪಿ ಶುಗರ್ ಕಂಟ್ರೋಲ್ ಆಗದೆ ಹೋದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಬದಲಾವಣೆ ಮಾಡಬೇಕು, ಈ ಥರದ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದು ಪೇಷಂಟ್ ಫಾಲೋಅಪ್ಪಿಗೆ ಬಂದರೆ ಮಾತ್ರ.
ಮತ್ತೆ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ ಕೆಲವೊಂದು ಸರ್ತಿ ವರ್ಷಗಟ್ಟಲೆ ನಾವು ಕೊಟ್ಟಿರೋ ಡಿಸ್ಚಾರ್ಜ್ ಕಾರ್ಡಲ್ಲಿ ಕೊಟ್ಟಿರುವಂಥ ಟ್ಯಾಬ್ಲೆಟ್ಗಳನ್ನೇ ಮುಂದುವರಿಸ್ತಾರೆ ಡಾಕ್ಟರ್ ಹತ್ರ ಬರೋದಿಲ್ಲ. ಅದಕ್ಕೆ ಕಾರಣ ಅವ್ರು ಅಂದ್ಕೊಳ್ತಾರೆ ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ, ಬ್ಲಾಕ್ ತೆಗೆದಿದ್ದಾರೆ, ನನಗೀಗ ಎದೆ ನೋವಿಲ್ಲ, ಹಾಗಾಗಿ ಇದನ್ನೇ ತಗೊಳ್ತೇನೆ ಅಂತೇಳಿ. ಆದರೆ ಇದು ಖಂಡಿತವಾಗಿ ತಪ್ಪು. ಯಾಕಂತ ಹೇಳಿದ್ರೆ ಕಾಲಕ್ರಮೇಣ ನಾವು ಹೆಚ್ಚಿನ ಮೆಡಿಸಿನ್ಗಳನ್ನು ನಿಲ್ಲಿಸಿ ಬಹುಶಃ ಬಿ ಪಿ ಶುಗರ್ ಎಲ್ಲ ಏನೂ ಇಲ್ಲದೆ ಹೋದರೆ ಬಹುಶಃ ಲಾಸ್ಟಿಗೆ ಒಂದು ಮಾತ್ರೆ ಮಾತ್ರ ಬಾಕಿ ಆಗ್ತದೆ ರೋಗಿಗೆ. ಅದನ್ನು ಬಿಟ್ಟುಕೊಂಡು ಡಿಸ್ಚಾರ್ಜ್ ಮಾಡುವಾಗ ಕೊಟ್ಟಿರುವ 8-10 ಟ್ಯಾಬ್ಲೆಟ್ಗಳನ್ನು ಪರ್ಮನೆಂಟ್ ಆಗಿ ತಗೊಳ್ಳೋದು ಖಂಡಿತವಾಗಿ ತಪ್ಪು. ಅದರಿಂದಾಗಿ ಮುಂದೆ ತೊಂದರೆಗಳು ಬರ್ತವೆ. ಓಕೆ ಡಾಕ್ಟರ್, ಇನ್ನು ಅದೇ ರೀತಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಬೇಕು. ಇನ್ನು ಆದರ್ಶ ಆಸ್ಪತ್ರೆಗೆ ಬರುವಂತಹ ಪೇಷಂಟ್ಸ್ಗೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಅಂತ ಹೇಳಬೇಕು. ನಮ್ಮಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟು ಹೇಳುವಂಥದ್ದಾದರೆ ನಮ್ಮಲ್ಲಿ ಇ ಸಿ ಜಿ ಇದೆ. 24 ತಾಸು ನಾವು ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಏನು ತೀವ್ರ ಥರದ ಏನೇನು ಕಾಯಿಲೆಗಳಿರ್ತವೆ, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಹೃದಯ ಬಡಿತದಲ್ಲಿ ಏನು ಏರುಪೇರಾಗುವಂಥ ಕಾಯಿಲೆಗಳಿರ್ಬೋದು, ಇದು ಯಾವುದೇ ಥರದ ಕಾಯಿಲೆ ಆಗಲಿ ನಮ್ಮಲ್ಲಿ 24 ತಾಸು ನಾವು ತಜ್ಞ ವೈದ್ಯರಿದ್ದೇವೆ. ನಮ್ಮಲ್ಲಿ ಎಮರ್ಜೆನ್ಸಿ ಕ್ಯಾಶುವಲ್ಟಿ ಅಂತ ಇದೆ, ಅಲ್ಲಿ ತಜ್ಞ ನುರಿತ ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ. ಅವರು ಹೆಚ್ಚಿನ ಪ್ರಾಬ್ಲಮ್ಗಳನ್ನು ಇಮಿಡಿಯೇಟ್ಲಿ ಪತ್ತೆ ಹಚ್ಚಿ, ಈಗ ಉದಾಹರಣೆಗೆ ಎದೆನೋವು ಅಂತೇಳಿ ಬಂದರೆ ನಮ್ಮಲ್ಲಿ 24 ತಾಸು ನಾವು ಇ ಸಿ ಜಿ ಮಾಡ್ತೇವೆ. ಅದು ಮಧ್ಯರಾತ್ರಿ ಇರಲಿ ಆದಿತ್ಯವಾರ ಇರಲಿ, ನಮಗೆ ಎಲ್ಲ ಟೈಮ್ನಲ್ಲಿಯೂ ಸಹ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳನ್ನು ನಾವು ತಕ್ಷಣ ಪತ್ತೆ ಹಚ್ಚಲಿಕ್ಕೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಹಾಗೆ ಹಾರ್ಟ್ ಅಟ್ಯಾಕ್ ಅಂತೇಳಿ ಗೊತ್ತಾಯಿತು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಥರದ ತುರ್ತು ಒಂದು ಚಿಕಿತ್ಸೆ ಬೇಕಾಗುವಂತಹದ್ದು ಒಂದು ಕಾಯಿಲೆ ಇದೆ ಅಂತ ಹೇಳಿದರೆ ನಮ್ಮಲ್ಲಿ 24 ತಾಸು ನಾವು ಕಾರ್ಡಿಯೋಲಜಿಸ್ಟ್ ಅವೈಲೇಬಲ್ ಇದ್ದೇವೆ, ಇದೆ ಲಭ್ಯವಿದ್ದಾರೆ. ನಮ್ಮಲ್ಲಿ ಹಾರ್ಟಿಗೆ ಆಂಜಿಯೋಪ್ಲಾಸ್ಟಿ ಮಾಡುವಂಥ ಕ್ಯಾತ್ ಲ್ಯಾಬ್ ಅಂತಿದೆ, ನಾವು ಹಾರ್ಟಿಗೆ ಸ್ಟೆಂಟ್ ಹಾಕೋದು ಈ ಥರದ್ದು ಅಥವಾ ಹಾರ್ಟಿನ ಬಡಿತ ತುಂಬ ಸ್ಲೋ ಇದ್ದರೆ ಪೇಸ್ ಮೇಕರ್ ಅಂತ ಹಾಕಿ ಹಾರ್ಟ್ ಬ್ಯಾಟ್ರಿ ಸಪೋರ್ಟ್ನಿಂದ ಹಾರ್ಟ್ ಬಡಿಸುವಂಥದ್ದೊಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇರ್ಬೋದು. ಈ ಥರ ಬೇರೆ ಬೇರೆ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೂ ಸಹ ನಮ್ಮಲ್ಲಿ ತುರ್ತು ಚಿಕಿತ್ಸೆ ಲಭ್ಯ ಇದೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಇದೆಲ್ಲ ಕ್ವಶನ್ಸ್ ಆದ ನಂತರ ಆನ್ಸರ್ಸ್ ಆದ ನಂತರ ನಾನು ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದ್ರೆ, ಈ ಹಾರ್ಟ್ ಅಟ್ಯಾಕಿನ ಬಗ್ಗೆ ಭಾಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಈ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಆಗೋ ಮೆಸೇಜು, ಸೋಷಿಯಲ್ ಮೀಡಿಯಾದಲ್ಲಿ ಫಾರ್ವರ್ಡ್ ಆಗೋ ಮೆಸೇಜು ಎಲ್ಲದನ್ನು ನಂಬಲಿಕ್ಕೆ ಹೋಗಬೇಡಿ ಕಣ್ಣು ಮುಚ್ಕೊಂಡು. ಯಾಕಂಥೇಳಿದ್ರೆ ಭಾಳಷ್ಟು ಅದರಲ್ಲಿ ನಾನು ನೋಡಿರುವಂತೆ ಕೆಲವುದೆಲ್ಲ ತಪ್ಪು ಕಲ್ಪನೆಗಳು ಅಥವಾ ತಪ್ಪು ಡೈರೆಕ್ಷನ್ನಲ್ಲಿ ರೋಗಿಯ ಇದನ್ನು ಕಳಿಸ್ತವೆ. ಯಾಕಂತ ಹೇಳಿದ್ರೆ ಈ ಹಾಗೆ ಎದೆನೋವು ಬಂದರೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಹೀಗೆ ಎದೆನೋವು ಬಂದರೆ ಹಾರ್ಟ್ ಅಟ್ಯಾಕ್ ಅಲ್ಲ. ಹಾರ್ಟ್ ಅಟ್ಯಾಕ್ ಅಂತ ಹೇಳುವಂಥದ್ದು ನೀವು ಯಾವುದೇ ಥರದ ಎದೆನೋವು ಬರಲಿ, ಫಸ್ಟು ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಆದರೆ ಅದರಿಂದಾಗಿ ನಿಮಗೇನು ಜೀವಕ್ಕೆ ಅಪಾಯ ಇಲ್ಲ. ಆದರೆ ಅದು ಅಕಸ್ಮಾತ್ತಾಗಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ನೀವು ಜೀವ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಇದೆಲ್ಲ ಆದ ನಂತರ ನಂದು ಮೇನ್ ಮೆಸೇಜ್ ಏನಂತ ಹೇಳಿದ್ರೆ, ಎದೆನೋವು ಬಂತ, ಎದೆಯಲ್ಲಿ ಯಾವುದೇ ಥರದ ಸಂಕಟ ಆಗಲಿ, ನೋವಿರಲಿ, ಉರಿ ಇರಲಿ, ಯಾವುದೇ ಆಗಿರಲಿ, ಅದು ಮಧ್ಯರಾತ್ರಿ ಆಗಿರಲಿ, ಆದಿತ್ಯವಾರ ಆಗಿರಲಿ, ಯಾವುದೇ ಇರಲಿ, ನಮಗೆ ಫಸ್ಟಿಗೆ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಕಂಡು ಇದು ಏನಾದರೂ ಸೀರಿಯಸ್ ಪ್ರಾಬ್ಲಮ್ಮಾ ಅಥವಾ ಅಲ್ವಾ ಅದನ್ನು ಹೇಳಲಿಕ್ಕೆ ಏನು ಜಾಸ್ತಿ ಟೆಸ್ಟ್ ಬೇಕಾಗಿಲ್ಲ. ಬಹುಶಃ ಕೆಲವೊಮ್ಮೆ ಇ ಸಿ ಜಿ ಸಾಕಾಗುತ್ತೆ, ಕೆಲವೊಂದು ಸರ್ತಿ ಎಕ್ಸ್ಟ್ರಾ ಟೆಸ್ಟ್ಗಳು ಬೇಕಾಗ್ಬೋದು. ಆದರೆ ಹೃದಯಾಘಾತ ಅಂತ ಹೇಳೋದು ಪ್ರತಿಯೊಂದು ನಿಮಿಷ ರೋಗಿ ಬದುಕ್ತಾನೋ ಅಥವಾ ಮರಣ ಹೊಂತಾನೋ ಅಂತ ಹೇಳೋದ್ರ ಮೇಲೆ ಕೆಲವು ನಿಮಿಷಗಳಲ್ಲಿ ತೀರ್ಮಾನ ಆಗ್ತದೆ. ಆ ಸಮಯದಲ್ಲಿ ನೀವೇನಾದ್ರು ಆಸ್ಪತ್ರೆಯಲ್ಲಿ ಇದ್ದಿರೋ ಕೆಲವೊಂದು ಸರ್ತಿ ಮೇಜರ್ ಹಾರ್ಟ್ ಅಟ್ಯಾಕ್ನಿಂದ ಬದುಕಿ ಬರ್ಬೋದು. ಕೆಲವೊಂದು ಸರ್ತಿ ನಿಮ್ಮ ನಿರ್ಲಕ್ಷ್ಯದಿಂದಾಗಿ, ತಪ್ಪು ತಿಳುವಳಿಕೆಯಿಂದಾಗಿ ಜೀವ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಥರದ ಪರಿಸ್ಥಿತಿ ತಂದುಕೊಳ್ಳದೆ ಯಾವುದೇ ಥರದ ಹೃದಯಕ್ಕೆ ಸಂಬಂಧಪಟ್ಟ ಲಕ್ಷಣಗಳಿದ್ದಾವೆ, ನಾವು ಈಗಾಗಲೇ ಮಾತಾಡಿದ್ದೇವೆ ಇಷ್ಟೆಲ್ಲ. ಹಾಗಾಗಿ ಯಾವುದೇ ಥರದ ಎದೆಯಲ್ಲಿ ಸಂಕಟ ಬಂದಾಗ ನಮ್ಮ ಫಸ್ಟ್ ಕೆಲಸ ಏನಂತ ಹೇಳಿದರೆ ಹೋಗಿ ಡಾಕ್ಟ್ರನ್ನು ನೋಡಿ ಒಂದು ಇ ಸಿ ಜಿ ತೆಗೆಸಿ ಅದು ಹಾರ್ಟ್ನ ಕಾಯಿಲೆ ಹೌದಲ್ವ ಅಂತ ಕನ್ಫರ್ಮ್ ಮಾಡೋದು. ಆಮೇಲೆ ಅದು ಅಲ್ಲ ಅಂತೇಳಿ ಆದರೆ ಭಾಳಷ್ಟು ಕಾರಣಗಳು, ಯಾವುದು ಜೀವಕ್ಕೆ ಅಪಾಯ ಇಲ್ಲ, ಅದಕ್ಕೆ ಏನು ಚಿಕಿತ್ಸೆ ಬೇಕು ಅಂತೇಳಿ ಡಾಕ್ಟರ್ ತೀರ್ಮಾನ ಮಾಡ್ತಾರೆ. ಓಕೆ ಡಾಕ್ಟರ್, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೃದಯಾಘಾತದ ಬಗ್ಗೆ ಇರುವಂತಹ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಅರಿವನ್ನು ಮೂಡಿಸುವಂತಹ ಪ್ರಯತ್ನ ಮಾಡಿದ್ದೀರಾ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೈದ್ಯಲೋಕ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿಬಾ 24x7.